ನಮಸ್ಕಾರ ಸಂಜೆ ಸಮಾಚಾರಕ್ಕೆ ಸ್ವಾಗತ ನಾನು ಸ್ಮಿತಾ ಇಲ್ಲೊಂದು ಅಂಗನವಾಡಿಯ ಎದುರುಗಡೆ ಚರಂಡಿ ಬಾಯಿ ತೆಗೆದು ನಿಂತಿದೆ ಹಾಗೆ ಅಲ್ಲಿ ಕೊಳಚಿ ನೀರು ತುಂಬಿ ಹುಳುಗಳು ಆರ್ತಾ ಇದ್ದವೆ ಆದರೂ ಕೂಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ತಲೆನೇ ಕೆಡಿಸಿಕೊಳ್ತಾ ಇಲ್ಲ ಇನ್ನು ಈ ಕುರಿತು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ನೈರ್ಮಲ್ಯ ಕಾಪಾಡುವುದನ್ನ ಮರೆತ ಗ್ರಾಮ ಪಂಚಾಯಿತಿ ಅಂಗನವಾಡಿ ಎದುರುಗಡೆ ಇರುವಂತ ಚರಂಡಿಯಲ್ಲಿ ಕೊಳಚೆ ನೀರು ನಿಂತಿದೆ ಗಬ್ಬೆದು ನಾರ್ತಾ ಇದ್ರು ಕೂಡ ಗ್ರಾಮ ಪಂಚಾಯಿತಿ ಅಂತರು ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ ಇನ್ನು ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಂಕೇನಹಳ್ಳಿ ಗ್ರಾಮದಲ್ಲಿ ಇರುವ ಇದು ಅಂಗನವಾಡಿ ಅಂಗನವಾಡಿಯ ಎದುರುಗಡೆ ಬಾಯಿ ತೆಗೆದು ನಿಂತಿದೆ ಚರಂಡಿ ಆದರೂ ಕೂಡ ಗ್ರಾಮ ಪಂಚಾಯಿತಿ ಮೌನ ವಹಿಸಿದೆ ಸಂಕೇನಹಳ್ಳಿ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರ ಇದಾಗಿರುತ್ತೆ ಕೋಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿನ ಸಂಕೇನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿಯ ಪರಿಸ್ಥಿತಿ ಇದು ನಾವು ಬರಿ ಇಲ್ಲಿ ಚರಂಡಿಯ ಒಂದು ಸುದ್ದಿಯನ್ನ ನಾವು ಇಲ್ಲಿ ಹಾಕ್ತಾ ಇಲ್ಲ ಇದರ ಜೊತೆಗೆ ಅದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕೂಡ ಆಗಿದೆ ಹಾಗೆ ಅಂಗನವಾಡಿಯಲ್ಲೂ ಕೂಡ ನೀರಿನ ಸಮಸ್ಯೆ ಆಗಿದೆ ಅಂಗನವಾಡಿ ಕೇಂದ್ರಕ್ಕೆ ಸಮರ್ಪಕ ನೀರು ಕುಡಿಯಲು ಕೂಡ ಸರಿಯಾಗಿ ಪೂರೈಕೆ ಇಲ್ಲ ಕೊಳಚೆ ನೀರಿನಿಂದ ಸೊಳ್ಳೆಗಳು ಉಲ್ಬಣ ಆಗ್ತಾ ಇದ್ದಾವೆ ನೋಡಿ ದೃಶ್ಯದಲ್ಲಿ ನೀವು ಕೂಡ ನಾವು ತೋರಿಸ್ತೀವಿ ಈಗಷ್ಟೇ ನಮಗೆ ಆ ಮೋಕ್ ಟಿವಿಗೆ ಲಭ್ಯ ಆಗಿದೆ ಚರಂಡಿ ನೀರಿನಿಂದ ಮಕ್ಕಳಿಗೆ ಕಾಯಿಲೆ ಬರುವಂತ ಸಂಭವ ಕೂಡ ಇರುತ್ತೆ ಯಾಕಂದ್ರೆ ಅಲ್ಲಿ ಈಗ ಜಸ್ಟ್ ಈಗ ನಾವು ತೋರಿಸ್ತಾ ಇದೀವಿ ಈ ಚರಂಡಿ ಬಾಯಿ ತೆಗೆದು ನಿಂತಿದೆ ನೋಡಿ ಅಲ್ಲಿ ಎಷ್ಟು ಹುಳುಗಳು ಕಾಣ್ತಾ ಇದ್ದಾವೆ ನಿಮಗೆ ಇಲ್ಲಿ ಮಕ್ಕಳು ಕೂಡ ಬರ್ತಿರ್ತಾರೆ ಅಂಗನವಾಡಿಗೆ ಹಾಗೆ ಶಿಕ್ಷಕರು ಇರ್ತಾರೆ ಪಾಠ ಮಾಡುವಂತ ಸಂದರ್ಭದಲ್ಲಿ ಹೊರಗಡೆಯಿಂದ ಮಕ್ಕಳು ಓಡಾಡ್ತಾ ಇರ್ತಾರೆ ಅಕಸ್ಮಾತಾಗಿ ಏನಾದರೂ ಸ್ವಲ್ಪ ಹುಳುಗಳಿಂದ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಆಯಿತು ತೊಂದರೆ ಆಯಿತು ಅಂತಂದ್ರೆ ಇದಕ್ಕೆ ಯಾರು ಹೊಣೆಗಾರರಾಗ್ತಾರೆ ಇಂತಹ ತೊಂದರೆಗಳನ್ನು ತಪ್ಪಿಸಬೇಕು ಅಂತ ಈಗಾಗಲೇ ಅಮೋಕ್ ಟಿವಿ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ ಇದರಿಂದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಚ್ಚೆತ್ತುಕೊಳ್ಳಬೇಕು ಹಾಗೆ ನಾವು ಪಿಡಿಒ ಅವರನ್ನ ಕೂಡ ಕರೆಯನ್ನ ಮಾಡಿ ಅವರಿಗೆ ಅವರ ಮೂಲಕ ಮಾಹಿತಿಯನ್ನ ಕೂಡ ಪಡೆದು ಕೊಳ್ತೀವಿ ಅಲ್ಲಿರುವಂತಹ ವಾತಾವರಣ ಇಲ್ಲಿಯವರೆಗೂ ಏನಾಗಿದೆ ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸಿ ಯಾಕಂದ್ರೆ ಸ್ವತಃ ಅಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ ಈ ಅಂಗನವಾಡಿ ಎದುರುಗಡೆ ಇರುವಂತಹ ಚರಂಡಿ ಹೀಗೆ ಓಪನ್ ಆಗಿದೆ ಇದರಿಂದ ಸಾಕಷ್ಟು ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಲ್ಲಿ ಅಂತೂ ನೋಡಲೇಬಾರದು ಆ ಪರಿಸ್ಥಿತಿ ಹಾಗಾಗಿದೆ ಇನ್ನು ಮಕ್ಕಳು ಹೇಗೆ ಹೋಗ್ತಾರೋ ಗೊತ್ತಿಲ್ಲ ಅಂಗನವಾಡಿ ಸ್ಕೂಲ್ಗೆ ಮತ್ತೆ ಇನ್ನು ಮಕ್ಕಳಲ್ಲಿ ಏನಾದರೂ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಯಿತು ಮೊದಲೇ ಮಕ್ಕಳಿಗೆ ಸ್ವಲ್ಪ ಸೂಕ್ಷ್ಮ ಇರ್ತಾರೆ ಒಂದು ಸೊಳ್ಳೆಯಿಂದ ಏನಾದರೂ ಈ ಕಾಲರ ಆಗಿರುತ್ತೆ ಇಲ್ಲಾಂದ್ರೆ ಡೆಂಗ್ಯೂ ಈ ಥರ ಆಯಿತು ಅಂತಂದರೆ ಆವಾಗ ಓಡಿ ಬಂದು ಎಚ್ಚೆತ್ತುಕೊಳ್ಳೋದಲ್ಲ ಸಮಸ್ಯೆ ಆಗೋಕ್ಕಿನ ಮೊದಲೇ ಸ್ವಲ್ಪ ಎಚ್ಚೆತ್ತುಕೊಂಡು ಇದಕ್ಕೆ ಏನಾದರೂ ಬಗೆಹರಿಸಬೇಕು ಅನ್ನೋದು ಇದು ಸ್ಥಳೀಯರ ಒಂದು ಆಗ್ರಹ ಆಗಿತ್ತು ಹಾಗೆ ಅಮೋಕ್ ಟಿವಿ ಕೂಡ ಸುದ್ದಿ ಬಿತ್ತರಿಸ್ತಾ ಇದೆ ಇಂತಹ ಸುದ್ದಿ ಕಂಡಲ್ಲಿ ಇಂತಹ ಸುದ್ದಿಗಳನ್ನು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಅನ್ನುವಂಥದ್ದು ಕುರಿತಾಗಿ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸ್ತಾ ಇದೆ ಇದರಿಂದಾಗಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಅಧ್ಯಕ್ಷರು ಹಾಗೆ ಅಲ್ಲಿ ಸಂಬಂಧಪಟ್ಟಂತಹ ಪಿಡಿಒ ಅವರು ಕೂಡ ಏನ್ ಮಾಡ್ತಿದ್ದಾರೆ ಇವೆಲ್ಲ ಇಲ್ಲಿ ಸಮಸ್ಯೆಗಳು ಇವರಿಗೆ ಕಾಣಿಸೋದೇ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ನಮಗೆ ಇಲ್ಲಿ ಉದ್ಭವ ಆಗ್ತಾ ಇದ್ದಾವೆ ಯಾಕಂದ್ರೆ ಮಕ್ಕಳು ಪ್ರತಿದಿನ ಅಂಗನವಾಡಿ ಸ್ಕೂಲ್ಗೆ ಹೋಗ್ತಾರೆ ಅಲ್ಲೇ ಕೂತ್ಕೊಂಡು ಪಾಠ ಕೇಳ್ತಾರೆ ಊಟ ಮಾಡ್ತಿರ್ತಾರೆ ಅಕಸ್ಮಾತ್ ಆಗಿ ಊಟದಲ್ಲಿ ಏನಾದರೂ ಹುಳುಗಳು ಬಂತು ಬಿತ್ತು ಇದರಿಂದ ಸಮಸ್ಯೆ ಯಾರಿಗಾಗುತ್ತೆ ಮಕ್ಕಳಲ್ಲಿ ಸಮಸ್ಯೆ ಆಯಿತು ಅಂತಂದ್ರೆ ಪೋಷಕರು ಸುಮ್ಮನೆ ಇರ್ತಾರಾ ಅಂಗನವಾಡಿ ಶಿಕ್ಷಕರ ಮೇಲೆ ಆರೋಪ ಅದರ ಜೊತೆಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರ ಮೇಲೆ ಆರೋಪ ಇದಕ್ಕೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳಿಗೆ ಇವೆಲ್ಲ ಆರೋಪಗಳು ಒಂದರಿಂದ ಒಂದರಿಂದ ಹೋಗ್ತಾ ಇರುತ್ತೆ ಇಷ್ಟೆಲ್ಲ ಸಮಸ್ಯೆಗಳು ಆಗಬಾರದು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿರುವ ಸ್ಥಳೀಯರು ಮತ್ತೆ ಹಾಗೆ ನಮ್ಮ ಅಮೋಕ್ ಟಿವಿಗೆ ಲಭ್ಯ ಆಗಿರುವಂತಹ ವಿಡಿಯೋ ಏನಿದೆ ಅಲ್ಲ ಇದರಿಂದ ಎಚ್ಚೆತ್ತುಕೊಳ್ಳಬೇಕು ಅನ್ನುವಂತಹ ಕುರಿತಾಗಿ
ನಾವು ಸುದ್ದಿಯನ್ನ ಬಿತ್ತರಿಸ್ತಾ ಇದೀವಿ ಹಾಗೆ ನಮ್ಮ ಪ್ರತಿನಿಧಿ ಪ್ರವೀಣ್ ಅವರು ಕೂಡ ಸ್ವತಃ ಅಂಗನವಾಡಿ ಶಾಲೆಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಇರುವಂತ ವಾಸ್ತವ ಹೇಗಿದೆ ಅಲ್ಲಿ ಒಂದು ಸ್ಮಾಲ್ ಚಿಟ್ಚಾಟ್ ಅನ್ನು ಮಾಡಿದ್ದಾರೆ ಬನ್ನಿ ಅದು ಯಾವ ತರ ಪರಿಸ್ಥಿತಿ ಇದೆ ಅಲ್ಲಿ ಅಂತ ನೋಡೋಣ नमस्कार वीक्षक नावी तुमकूर जिले कोरटकेरे तालूकिन नीलगोंडनहळ्ळि ग्राम पंचायत व्याप्ति के बंत संकेनहळ्ळि ग्रामीण सो ग्राम समस्या कुरतंते इवत्तु निम्मेदरिगे बंदिद्देने ग्राम मुख्यवागि दारिगे होंदिकोंडंते ಒಂದು ಅಂಗನವಾಡಿ ಇದೆ ಅಂಗನವಾಡಿ ಅಂದ್ರೆ ನಮಗೆಲ್ಲ ನೆನಪಿಗೆ ಬರ್ತದೆ ಮಕ್ಕಳು ಇರ್ತಾರೆ ಆ ಮಕ್ಕಳಿಗೆ ಮೂಲಭೂತ ಸೌಲಭ್ಯಗಳು ಬೇಕು ಮಕ್ಕಳಿಗೆ ಮುಖ್ಯವಾಗಿ ನೀರು ಬೇಕು ಮತ್ತೆ ಸ್ವಚ್ಛತೆ ಬೇಕು ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಅದರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಯಾವುದೇ ಫ್ಲೂ ಅಂದ್ರೆ ಅಲರ್ಜಿ ಆಗದ ರೀತಿಯಲ್ಲಿ ಸ್ವಚ್ಛತೆಯನ್ನು ನೈರ್ಮಲ್ಯವನ್ನು ಕಾಪಾಡಿಕೊಂಡು ಹೋಗುವಂತ ಕೆಲಸ ಇಲ್ಲಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿತ್ತು ಆದರೆ ಇಲ್ಲಿ ಏನಾಗಿದೆ ಅನ್ನೋದನ್ನ ನಾನು ವಾಸ್ತವವಾಗಿ ತೋರಿಸ್ತೀನಿ ಸೋ ಇಲ್ಲಿ ಬೋರ್ಡ್ ಅನ್ನು ಬರೆಯಲಾಗಿದೆ ನೀರಿನಲ್ಲಿ ಕೆಲವೊಂದು ನಿಯತಕಾರಕಗಳು ಹೆಚ್ಚಾದರೆ ಅದರಿಂದ ಉಂಟಾಗುವ ಆರೋಗ್ಯದ ಸಂಬಂಧಿತ ತೊಂದರೆಗಳು ಅಂತ ಸೋ ತೊಂದರೆಗಳು ಏನಿದಾವೆ ನೀರು ಕೊಳೆಯೋದಕ್ಕೆ ಬಿಡಬಾರದು ಈ ತರ ಎಲ್ಲ ನೀರಿಗೆ ಸಂಬಂಧಪಟ್ಟಂತೆ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸುವಂತ ಒಂದು ಬೋರ್ಡ್ ಅನ್ನು ಇಲ್ಲಿ ಬರೆಯಲಾಗಿದೆ ಆದರೆ ಅದು ಕೇವಲ ಬೋರ್ಡ್ಗಷ್ಟೇ ಸೀಮಿತವಾಗಿದೆಯಾ ಅನ್ನುವಂತ ಪ್ರಶ್ನೆ ಇಲ್ಲಿ ಕಾಡುತ್ತದೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸೋ ನಾವು ಇಲ್ಲಿ ನೋಡಬಹುದು ಅಂಗನವಾಡಿ ಎದುರುಗಡೆನೇ ಚರಂಡಿ ಇದೆ ಈ ಚರಂಡಿಯಲ್ಲಿ ನೀರು ನಿಂತು ಸುಮಾರು ತಿಂಗಳಗಟ್ಟಲೆ ಆಗಿದೆ ಈ ಚರಂಡಿಯಲ್ಲಿ ನೀರಿನಿಂದಾಗಿ ಸಾಕಷ್ಟು ಹುಳುಗಳು ಮತ್ತು ಸೊಳ್ಳೆಗಳು ಹೇಳುವಂತ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ನಾವು ನೋಡ್ತಾ ಇದೀವಿ ಇಲ್ಲಿ ಮಧ್ಯದ ಬಾಟ್ಲಿಗಳು ಕೂಡ ಇದೆ ಸ್ವಚ್ಛತೆ ಅನ್ನೋದು ಇಲ್ಲಿ ಮರಿಚಿಕೆ ಆಗಿರತಕ್ಕಂತದ್ದು ಸೋ ಇದರಿಂದಾಗಿ ಮಕ್ಕಳು ಪ್ರತಿದಿನ ಈ ಅಂಗನವಾಡಿಗೆ ಬರ್ತಾರೆ ಸುಮಾರು 35 ಜನ ಮಕ್ಕಳು ಇರುವಂತ ಈ ಅಂಗನವಾಡಿಯಲ್ಲಿ ಎಷ್ಟು ಜನ ಎಷ್ಟು ಮಕ್ಕಳು ಕಾಯಿಲೆಗೆ ಬೀಳಬಹುದು ಈ ಒಂದು ಅನೈರ್ಮಲ್ಯದಿಂದಾಗಿ ಎಷ್ಟು ಮಕ್ಕಳಿಗೆ ತೊಂದರೆ ಉಂಟಾಗಬಹುದು ಸೋ ಈ ಎಲ್ಲಾ ರೀತಿಯಾಗಿ ನಾವು ಯೋಚನೆ ಮಾಡಿದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ಗಳಾಗಿರಬಹುದು ಇಲ್ಲಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರಬಹುದು ಇವರಿಗೆ ಗಮನಕ್ಕೆ ತಂದಿದೀವಿ ಆದರೆ ಯಾವುದೇ ರೀತಿಯಾದ ಒಂದು ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ತಾರೆ ಸೋ ನಾವು ನೋಡಬಹುದು ಈ ಅಂಗನವಾಡಿ ಒಳಗೆ ಹೋಗೋಣ ಇಲ್ಲಿ ಮಕ್ಕಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೆ ಟ್ಯಾಂಕ್ ಇದೆ ಬಟ್ ಅದರಲ್ಲಿ ನೀರಿಲ್ಲ ಏನಾಗಿದೆ ನೀರು ನಿಂತು ಸುಮಾರು 4 ತಿಂಗಳೇ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಅಂಗನವಾಡಿ ಶಿಕ್ಷಕರು ಹೇಳ್ತಾ ಇದ್ದಾರೆ ಹೊರಗಿನಿಂದ ಬಂದಂತ ನೀರಿನಿಂದಾಗಿ ಇಲ್ಲಿ ಮಕ್ಕಳಿಗೆ ವ್ಯವಸ್ಥೆ ಮಾಡಲಾಗ್ತಿದೆ ಅಂತ ಹೇಳ್ತಾರೆ ಸೋ ನೋಡಬಹುದು ನೀರೇ ಬರ್ತಾ ಇಲ್ಲ ಹೊರಗಿನಿಂದ ತಂದು ಇಲ್ಲಿ ಮಕ್ಕಳಿಗೆ ನೀರು ಕೊಡ್ತಾ ಇದೀವಿ ಮತ್ತೆ ಇಲ್ಲಿ ನೋಡಬಹುದು ನಾವು ಇಲ್ಲಿ ಯಜ್ಞಗಳು ಇಲ್ಲಿ ತೋಡಿರತಕ್ಕಂತದ್ದು ಇಲ್ಲಿ ನಿಜವಾದ ಅನೈರ್ಮಲ್ಯ ಉಂಟಾಗಿರುವಂತದ್ದು ಇಲ್ಲಿ ನೋಡಬಹುದು ಟ್ಯಾಂಕ್ ವ್ಯವಸ್ಥೆ ನೋಡಬಹುದು ಟ್ಯಾಂಕ್ ಇದೆ ಅಷ್ಟೇ ಆದರೆ ಅಲ್ಲಿ ನೀರು ಹೋಗ್ತಾ ಇಲ್ಲ ಹಾಗಾದ್ರೆ ಮಕ್ಕಳು ಎಲ್ಲಿಂದ ನೀರು ಕುಡಿಬೇಕು ಆದರೆ ಮಕ್ಕಳಿಗೆ ನಿಜವಾದ ಸ್ವಚ್ಛತೆ ನೈರ್ಮಲ್ಯದ ಪಾಠ ಮಾಡುವಂತ ಶಾಲೆಯೇ ಇಂತಹದೊಂದು ದುಸ್ಥಿತಿಗೆ ಬಂದಿದೆ ಅಂದ್ರೆ ಯಾರಿಗೆ ಹೇಳೋದಕ್ಕೆ ಸಾಧ್ಯ ಸೋ ಇನ್ನಾದರೂ ಕೂಡ ಅಧಿಕಾರಿ ವರ್ಗದವರ ಆಗಿರಬಹುದು ಇಲ್ಲಿನ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರಬಹುದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರಬಹುದು ಈ ಕೂಡಲೇ ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಯಾಕೆಂದ್ರೆ ಇಲ್ಲಿ ಅಧ್ಯಯನ ಮಾಡತಕ್ಕಂತ ಇಲ್ಲಿ ಓದ್ತಾ ಇರತಕ್ಕಂತದ್ದು ಇಲ್ಲಿ ಬಂದು ಆಡ್ತಾ ಇರತಕ್ಕಂತ ಮಕ್ಕಳು ಎಲ್ಲರೂ ಕೂಡ ನಿಮ್ಮ ಊರಿನ ಮಕ್ಕಳೇ ಆಗಿರ್ತಾರೆ ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆ ನೀವೇ ಕಾಳಜಿ ವಹಿಸದೇ ಇದ್ದರೆ ಯಾರು ತಾನೇ ವಹಿಸಲಿಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ನೀವೇ ಇದರ ಬಗ್ಗೆ ಕಾಳಜಿ ವಹಿಸಿ ಇಲ್ಲವಾದರೆ ಗ್ರಾಮಸ್ಥರೇ ಈ ಬಗ್ಗೆ ಎಚ್ಚೆತ್ತುಕೊಂಡು ಅವರೇ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಗ್ರಾಮಸ್ಥರು ಒಪ್ಪಿಕೊಂಡಿದ್ದಾರೆ ಸೋ ಅಲ್ಲಿವರೆಗೂ ನೀವು ಮುಂದುವರಿಯೋದು ಬೇಡ ನೀವು ಜನಪ್ರತಿನಿಧಿ ಅಂತ ಹೇಳಿದ್ರ ಸೋ ಹಾಗಾಗಿ ಆ ಒಂದು ಕೆಲಸದಲ್ಲಿ ಆ ಒಂದು ಜವಾಬ್ದಾರಿನ ಚಾಚು ತಪ್ಪದೆ ಮಾಡಬೇಕು ಅಂತ ಹೇಳಿ ಅಮೋಕ್ ಟಿವಿ ಕಳಕಳಿಯಾಗಿದೆ ಕ್ಯಾಮೆರಾ ಪರ್ಸನ್ ಅಂಜನ್ ಜೊತೆ ಪ್ರವೀಣ್ ಕುಮಾರ್ ಅಮೋಕ್ ಟಿವಿ ತುಮಕೂರು 15 ದಿನದಿಂದ ನಮಗೆ ಕುಡಿಯಕ್ಕೆ ನೀರಿಲ್ಲ ಅಜ್ಜಿ ತಾತ್ದಿರು ನಾವು ಎಲ್ಲೋ ಕುಡಿಯನ ಹೇಳಪ್ಪ ಅದಕ್ಕೆ ನೀವು ಏನನ ಒಂದು ಅವರಿಗೆಲ್ಲ ಹೇಳಿ ನಮಗೆ ನೀರಿನ ವ್ಯವಸ್ಥೆ ಮಾಡಬೇಕು ಸರ್ ಇಲ್ಲ ಅಂಗನವಾಡಿ ಮಕ್ಕಳಿಗೆ ನೀರು ನಾವು ಎಲ್ಲ ಕಾಯಿಲೆ ಬಿದ್ದಿದೀವಿ ಎಲ್ಲ ಮಣಕಾಲಲ್ಲ ಇಟ್ಕೊಂಡು ಸಾಯ್ತಾ ಇದ್ದೀವಿ ನಾವು ನೀವೇನೋ ಒಂದು ಮಾಡಬೇಕು ಅಷ್ಟೇ ನಾವು ತರಕ ಆತಾ ಇಲ್ಲ ನೀರನ ಅಂಗನವಾಡಿಗೂ ಇಲ್ಲ ಎಲ್ಲೇವಪ್ಪ ನೀರು ಈ ನೀರೇ ಕುಡಿಬೇಕು ನಮಗೆ ಒಳಂಗ ಆಗಿಬಿಟ್ಟದ ಗೊತ್ತಾ ನಿಮಗೆ ಏನನ ಚರಂಡಿ ಇದೆ ಆ ಚರಂಡಿ ವಾಸಿಯದ್ದು ಆ ಚರಂಡಿಯಿಂದ ಅರ್ಧ ಕಾಯಿಲೆ ಬಂದು ಸಾಯ್ತಾ ಇದ್ದೀವಿ ನಾವು ಹ್ಞೂ ಎದ್ದು ಓಡಾಡಕ್ಕೆ ಆತ ಇಲ್ವಲ್ಲ ಹೆಂಗೆ ಇಟ್ಬೇಸ್ಕೊಂಡು ತಿನ್ನಲ್ಲ ಯಾರು ಗಮನಕ್ಕೆ ತಂದಿಲ್ಲ ಎಲ್ಲ ಯಾರು ಕೇಳೋರು ಯಾರು ಯಾರು ಕೇಳಲ್ಲ ಆ ಹುಡುಗಂಗ್ ಮೆಂಬರ್ ಕೇಳಿದ್ರೆ ಕಿವಿಗೆ ಹಾಕೋಣಲ್ಲ ಏನು ಮಾಡೋಣಪ್ಪ ಅದಕ್ಕೆ ನೀವೇನೋ ನೀವು ಇಲ್ಲಿ ಬಂದಿದ್ದೀರಲ್ಲ ನೀವೇನೋ ಕಿವಿಗೆ ಹಾಕ್ಕೊಂಡು ಹೇಳಿ ನೀನು ಈ ಚರಂಡಿದೂ ಈ ಕುಡಿಯ ನೀರಿಂದ ಒಂದು ವ್ಯವಸ್ಥೆ ಮಾಡ್ಬೇಕು ನೀವು ಎಸ್ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಪ್ರತಿನಿಧಿ ಪ್ರವೀಣ್ ಅವರು ಕೂಡ ಅಲ್ಲಿ ವಾಕ್ಥ್ರೂವನ್ನ ಮಾಡಿದ್ರು ಅಲ್ಲಿರುವ ಪರಿಸ್ಥಿತಿ ಹೇಗಿತ್ತು ಹಾಗೆ ಅಲ್ಲಿ ಕುಡಿಯಲು ನೀರು ಕೂಡ ಇಲ್ಲ ಅಲ್ಲಿ ಎಲ್ಲದು ಜಂಗ್ ಆಗಿ ಹೋಗಿದೆ ಅಂದ್ರೆ ಜಂಗ್ ಹತ್ತಿದೆ ಅಂತ ಹೇಳ್ತಾರಲ್ಲ ಅಲ್ಲಿ ನಲ್ಲಿ ಅಲ್ಲಿ ನೀರು ಬರ್ತಾ ಇಲ್ಲ ಟ್ಯಾಂಕರ್ ಕೂಡ ಇಟ್ಟಿದ್ದಾರೆ ಹೇಳೋಕೆ ಮಾತ್ರ ಅದು ಟ್ಯಾಂಕರ್ ಅಂತ ಅನಿಸ್ತಾ ಇದೆ ಯಾವ ರೀತಿಯಾಗಿ ಅಲ್ಲಿ ಅಭಿವೃದ್ಧಿ ಕೂಡ ಕಾಣಿಸ್ತಿಲ್ಲ ಯಾಕಂದ್ರೆ ಇಂತಹ ಒಂದಿಷ್ಟು ಸಮಸ್ಯೆಗಳನ್ನು ಕಾಣಿಸಿದಾಗ ಅದಷ್ಟು ಬೇಗ ಎಚ್ಚೆತ್ತುಕೊಳ್ಳಬೇಕು ಹಾಗೆ ಅಂಗನವಾಡಿ ಶಿಕ್ಷಕರು ಕೂಡ ಅಲ್ಲೇ ಪಾಠ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಇಂತ
ಇಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯ್ತು ಅಂತಂದಾಗ ಮತ್ತೆ ಮುಂದೆ ತೊಂದರೆ ಆದಾಗ ಅವಾಗ ಮತ್ತೆ ಈ ಪ್ರತಿಭಟನೆ ಮಾಡೋದು ಹಾಗೆ ಒಂದಿಷ್ಟು ಆಗ್ರಹಗಳನ್ನ ಮಾಡ್ಕೊಳ್ಳೋದು ಮೇಲಾಧಿಕಾರಿಗಳ ಮೊರೆ ಹೋಗೋದು ಈ ತರ ಆಗೋಕ್ಕಿಂತ ಮೊದಲೇ ಎಚ್ಚೆತ್ತುಕೊಳ್ಳಬೇಕಾಗುತ್ತೆ ಆದರೆ ಗ್ರಾಮ ಪಂಚಾಯಿತಿ ಮಾತ್ರ ಯಾಕೆ ಇಷ್ಟೊಂದು ಸುಮ್ಮನೆ ಇದೆ ಅಂತ ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ ನಾವು ಅವರನ್ನ ಫೋನ್ ತಗೊಳ್ಳುವಂತ ಪ್ರಯತ್ನ ಕೂಡ ಮಾಡ್ತೀವಿ ಅವರ ಒಂದು ಅಲ್ಲಿ ಉತ್ತರ ಹೇಗಿರುತ್ತೆ ಅದನ್ನು ಕೂಡ ನೋಡೋಣ ಎಸ್ ಈ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ನೀಲಗೊಂಡನಹಳ್ಳಿ ಕಿರಣ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಈಗ ಅಲ್ಲಿ ಕೋಟ್ಗೆರೆಯಲ್ಲಿ ಸಂಕೇನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಏನಿದೆ ಅಲ್ಲ ಅಲ್ಲಿ ಮುಂದೆ ಅಂಗನವಾಡಿ ಶಾಲೆಯ ಮುಂದೆ ಚರಂಡಿ ಕೂಡ ಹಾಗೆ ಬಾಯಿ ತೆಗೆದು ನಿಂತಿದೆ ಎಷ್ಟು ದಿನ ಈ ಸಮಸ್ಯೆಯಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಈ ಚರಂಡಿಯಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಒಂಥರ ನರಕ ಯಾತನೆ ಅನ್ನುವಂಥದ್ದು ಉತ್ತರ ಬಂದಿದೆ ಅಲ್ಲ ಅಲ್ಲಿ ಸ್ಥಳೀಯರು ಇಲ್ಲ ಇಲ್ಲ ಅಲ್ಲಿ ಸ್ಥಳೀಯರು ಗ್ರಾಮ ಪಂಚಾಯಿತಿ ವರೆಗೂ ಬಂದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ವಂತೆ ಅಲ್ಲಿ ಇಲ್ಲ ಮೇಡಂ ಸ್ಥಳೀಯರು ಬಂದಿರೋ ನಮಗೆ ಏನು ಮಾಹಿತಿ ಇಲ್ಲ ನಮ್ಮ ಪಂಚಾಯಿತಿ ಪಿಡಿಒ ಮತ್ತೆ ಅಧ್ಯಕ್ಷರು ಮತ್ತೆ ಸಂಕೇತ ನಮಗೆ ಇಲ್ಲ ಇಲ್ಲ ನಾವು ನಮ್ಮತ್ರ ವಿಡಿಯೋ ಲಭ್ಯ ಆಗಿದೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒ ಹಾಗೂ ಆ ಗ್ರಾಮದ ಸದಸ್ಯರುಗಳು ಏನಿದ್ದಾರೆ ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಮುಂದಿನ ಬರ್ತಕ್ಕಂತ ಒಂದು 15ನೇ ಹಣಕಾಸಿನಲ್ಲಿ ಆ ಒಂದು ದುರಸ್ತಿ ಕಾರ್ಯ ಅಲ್ಲಿ ಬರೀ ಚರಂಡಿ ಸಮಸ್ಯೆ ಒಂದೇ ಆಗಿಲ್ಲ ಅಲ್ಲಿ ನೀರಿನ ಸಮಸ್ಯೆ ಕೂಡ ಆಗಿದೆ ಅಲ್ಲಿ ಸ್ಥಳೀಯರು ಅದನ್ನೇ ಆರೋಪ ಮಾಡ್ತಿರೋದು ಗ್ರಾಮ ಪಂಚಾಯಿತಿ ವರೆಗೂ ಹೋದ್ರೂ ನಮಗೆ ಪ್ರಯೋಜನನೇ ಆಗ್ತಿಲ್ಲ ಅಂತ ಇಲ್ಲ ಮೇಡಂ ಅದನ್ನ ತುರ್ತಾಗಿ ಮಾಡೋದಕ್ಕೋಸ್ಕರ ಅದನ್ನ ವರ್ಗಾವಣೆರಲ್ಲಿ ಅದನ್ನ ಹಣವನ್ನ ತೆಗೆದುಬಿಟ್ಟು ಈಗ ಅತಿ ತುರ್ತಾಗಿ ಏನಿದೆ ಅಲ್ಲಿ ಕಾಮಗಾರಿ ಮಾಡೋದಕ್ಕೆ ಅಷ್ಟು ಮಾತ್ರ ಮಾಡೋದಕ್ಕೆ ಇವಾಗ ವರ್ಗಾವಣೆರಲ್ಲಿ ನಮ್ಮ ದುಡ್ಡನ್ನ ತೆಗೆದುಬಿಟ್ಟು ಇವಾಗ ರೆಡಿ ಮಾಡೋದಕ್ಕೆ ನಮ್ಮ ಪಿಡಿಒ ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಈಗ ನಿಮ್ಗೆ ಅಲ್ಲಿ ಏನ್ ಪರಿಸ್ಥಿತಿ ಇದೆ ಅಂತ ಗೊತ್ತಾಗಿದೆ ನೀವೇನಾದ್ರೂ ವಿಸಿಟ್ ಮಾಡಿದ್ರೆ ಒಂದ್ಸಲ ನಿಮ್ಮ ಪ್ರಕಾರ ಅಲ್ಲಿ ಏನೇನ್ ಸಮಸ್ಯೆಗಳು ಕಾಣಿಸಿದ್ವು ಅಲ್ಲಿ ನೀರ್ ನಿಂತ್ಕೊಳ್ಳೋದ್ರಿಂದ ಸೊಳ್ಳೆ ಉತ್ಪತ್ತಿ ಆಗ್ತಿದೆ ಮತ್ತೆ ಅಲ್ಲಿನ ಅಂಗನವಾಡಿ ಹತ್ರ ಇರೋದ್ರಿಂದ ಅಲ್ಲಿನ ಮಕ್ಕಳಿಗೂ ಕೂಡ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಅದನ್ನ ನಾನು ಭಾವಸೇನೆ ಹೇಳ್ತಾ ಇರೋದು ಅಲ್ಲಿ ಒಳಗಡೆ ನೀರಿನ ಟ್ಯಾಂಕ್ ಅಲ್ಲಿ ನೀರಿಲ್ಲ ಅಲ್ಲಿ ಒಳಗಡೆ ನೀರಿನ ಟ್ಯಾಂಕ್ ಇದೆ ಅಲ್ಲಿ ಕೂಡ ನೀರ್ ಬರ್ತಿಲ್ಲ ಮೇಡಮ್ ನೀರ್ ಬರ್ತಿಲ್ಲ ಅಂದ್ರೆ ಅದು ವಾಟರ್ ಮ್ಯಾನ್ಗೆ ಹೇಳ್ಬಿಟ್ಟು ಬಿಟ್ಕೊಡ್ಬೇಕು ಇವ್ರು ಕೇಳ್ಬೇಕು ಮೇಡಮ್ ಅಂಗನವಾಡಿ ಅವರು ಕರೆ ಯಾರಿದ್ದಾರೆ ಅಂಗನವಾಡಿ ಮೇಡಮ್ ಮತ್ತೆ ಅಂಗನವಾಡಿ ಸಹಾಯಕರು ಅಂತ ಏನ್ ಇರ್ತಾರೆ ಅದನ್ನ ನಮಗೆ ಮಾಹಿತಿ ತಿಳಿಸ್ಬೇಕು ವಾಟರ್ ಮ್ಯಾನ್ ಹಿಂಗ್ ನೀರ್ ಬಿಡ್ತಾ ಇಲ್ಲ ನಮ್ಗೆ ಅಂತ ಹೇಳ್ಬಿಟ್ಟು ನಾವು ಸರ್ ಸ್ವತಃ ಸರ್ ಸರ್ ಒಂದ್ ನಿಮಿಷ ಮತ್ತೆ ಸೊಳ್ಳೆ ಬರ್ತಾ ಇದೆ ಅನ್ನೋ ಒಂದ್ ಸಮಸ್ಯೆ ಒಂದ್ ಗೊತ್ತು ಬಿಟ್ರೆ ಒಂದ್ ನಿಮಿಷ ಬರ್ತಾ ಇಲ್ಲ ಅಂಗನವಾಡಿ ನೀರ್ ಬರ್ತಾ ಇಲ್ಲ ಅಂತ ಹೇಳಿ ನಮ್ಗೇನು ಮಾಹಿತಿ ಗೊತ್ತಿಲ್ಲ ಬಟ್ ನೀವ್ ಅಲ್ಲಿ ವಿಸಿಟ್ ಕೊಟ್ಟಾಗ ನಿಮ್ಗೆ ಕಾಣಿಸಿರ್ಲಿಲ್ವಾ ನೀರ್ ಬರ್ತಾ ಇತ್ತು ಬರ್ತಿಲ್ಲ ಅಂತ ಹೊರಗಡೆ ವಿಸಿಟ್ ಕೊಟ್ಟೆ ಅಲ್ಲಿ ಇರ್ತಕ್ಕಂತ ನೀರು ಏನ್ ಕೊಳಚೆ ನೀರ್ ನಿಂತ್ಕೊಂಡಿದೆ ಅದ್ರ ವಿಚಾರ ನಾನು ನೋಡ್ಕೊಂಡ್ ಬಂದೆ ಹೊರತು ನಾನು ಒಳಗಡೆ ವಿಸಿಟ್ ಕೊಟ್ಟಿಲ್ಲ ಯಾಕೆಂದ್ರೆ ಅಂಗನವಾಡಿ ಒಂದೊಂದ್ಮೇಲೆ ಇದ್ದೇ ಇರುತ್ತೆ ನೀರ್ ಸದಾ ಒಂದು 24 ಗಂಟೆ ದಿನ ಪ್ರತಿನಿತ್ಯ ನೀರ್ ಬಿಡ್ತಾ ಎಸ್ ನಾವ್ ಇದನ್ನ ಯಾಕೆ ನೀರ್ ಬಿಟ್ಟಿಲ್ಲ ಆದ್ರೂ ಕೂಡ ಅಲ್ಲಿರ್ತಕ್ಕಂತ ಒಂದು ಮಕ್ಕಳಿಗೆ ಆಗಿರ್ಬೋದು ಮತ್ತೆ ಅಲ್ಲಿರ್ತಕ್ಕಂತ ಒಂದು ಅಂಗನವಾಡಿಯಲ್ಲಿ ಇರ್ತಕ್ಕಂತ ಒಂದು ಮೇಡಮ್ದಿರು ಮತ್ತೆ ಯಾರು ಸಹಾಯಕರು ಇದಾರೆ ಅಲ್ಲಿ ಊಟದ ವ್ಯವಸ್ಥೆ ಮಾಡೋಕ್ ಆಗೋದಿಲ್ಲ ನೀರಿಲ್ದಲೆ ಯಾವ ಊಟದ ವ್ಯವಸ್ಥೆ ಮಾಡ್ತಾರೆ ಆದ್ರೆ ನೀರ್ ಬಿಡೋದ್ರಿಂದ ಒಂದ್ ವಾರದಿಂದ ಒಂದು ತಿಂಗಳಿಂದ ನೀರ್ ಬಿಟ್ಟಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಅಡಿಗೆ ಹೆಂಗ್ ನಡೀತಾ ಇದೆ ಊಟ ಹೆಂಗ್ ನಡೀತಾ ಇದೆ ಅವರು ಹೊರಗಡೆಯಿಂದ ತರ್ತೀವಿ ಅಂತ ಹೇಳ್ತಿರೋದು ಮೇಡಮ್ ಅದಕ್ಕೆ ಬೇಕಾದ್ರೆ ಅವ್ರನ್ನ ಕೇಳಿ ನೋಡಿ ನೀವು ಬೇಕಾದ್ರೆ ನೀರಿನ ಸಮಸ್ಯೆ ಉಂಟ ಅಲ್ಲಿರ್ತಕ್ಕಂತ ಒಂದು ನೈರ್ಮಲ್ಯದ ನೈರ್ಮಲ್ಯದ ನಾನು ಒಪ್ಕೊಂತೀನಿ ಇಲ್ಲ ಅಲ್ಲಿ ಸ್ಥಳೀಯರು ಕೂಡ ನಮ್ಮ ಅಮೋಕ್ ಟಿವಿ ಮುಂದೆ ಹೇಳಿದ್ದಾರೆ ಸರ್ ನೀರಿನ ಸಮಸ್ಯೆ ಇದೆ ನಾವು ಹೊರಗಡೆಯಿಂದ ತರ್ತಾ ಇರೋದು ನೀರು ಅಂತ ಇಲ್ಲ ಇಲ್ಲ ನೀರಿನ ಸಮಸ್ಯೆ ಏನಿಲ್ಲ ಬೇಕಾದ್ರೆ ಈ ವ್ಯವಸ್ಥೆನೆ ಬೇಕಾದ್ರೆ ಅವ್ನ್ ಹೇಳ್ಬಿಟ್ಟು ಮಾಟರ್ ನಮ್ಗೆ ಹೇಳಿ ಈಗ್ಲೇನೆ ಈ ಕೂಡಲೇ ನಿಮ್ ಕರೆ ಕಟ್ ಆಗಿದ ತಕ್ಷಣ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನಾನು ಅವ್ರ ಹತ್ರ ಹೇಳ್ತೀನಿ ಖಂಡಿತ ಅದನ್ ಮಾಡಿ ಇದೆ ಅಂತ ಹೇಳಿ ಯಾಕೆ ನಾವ್ ಅದನ್ನ ಒತ್ಕೊಟ್ಟು ಕೇಳ್ತಾ ಇದೀವಿ ಅಂದ್ರೆ ಅಲ್ಲಿ ಸುಮಾರು 35 ಜನ ಮಕ್ಕಳಿದ್ದಾರೆ ಅಲ್ಲಿ ಹೀಗಾಗಿ ಈಗ ಎಷ್ಟು ದಿನ ಬೇಕು ಸರ್ ನಿಮ್ಗೆ ಅಲ್ಲಿ ಎಲ್ಲ ಬಗೆಹರಿಸ್ಲಿಕ್ಕೆ ಆ ಚರಂಡಿ ವ್ಯವಸ್ಥೆ ಅಂದಾಜ್ ಮೇಲೆ ಎಷ್ಟು ದಿನ ಬೇಕಾಗುತ್ತೆ ಓಕೆ ಓಕೆ ಧನ್ಯವಾದಗಳು ಸರ್ ತಮ್ಮ ಡೀಟೇಲ್ಸ್ ಗಾಗಿ ಸರಬರಾಜು ವ್ಯತ್ಯಯ ಆಗಿದೆ ಸಂಪೂರ್ಣ ಸರಬರಾಜು ಬಗ್ಗೆ ನಾನು ಜವಾಬ್ದಾರಿ
ಧನ್ಯವಾದಗಳು ಉತ್ತಮ ಡೀಟೇಲ್ಸ್ ಗಾಗಿ ಎಸ್ಒಡಿ ಕಿರಣ್ ಕುಮಾರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಕಿರಣ್ ಕುಮಾರ್ ಈಗಾಗಲೇ ಅಮೋಕ್ ಟಿವಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಕಾಮಗಾರಿಯನ್ನ ಶುರು ಮಾಡ್ತೀವಿ ಆದ್ರೆ ಯಾವ ತರ ಸಮಸ್ಯೆನ ಆಗೋಕೆ ಬಿಡೋದಿಲ್ಲ ಅಲ್ಲಿ ಮಕ್ಕಳು ಕೂಡ ಇದ್ದಾರೆ ಆ ಕೇರ್ ನಮಗೂ ಇರುತ್ತೆ ನಮಗೆ ಬರಿ ಅಲ್ಲಿ ಚರಂಡಿ ಬಗ್ಗೆ ಏನು ಅವರು ನಮಗೆ ಒತ್ತು ಕೊಟ್ಟು ಹೇಳಿದ್ರು ಅದನ್ನ ಮಾತ್ರ ನಾವು ಗಮನಿಸಿದ್ವಿ ಹೊರತು ಒಳಗಡೆ ನೀರು ಬರ್ತೋ ಬರಲ್ವೋ ಅನ್ನೋದು ನಮಗೆ ವಿಷಯ ತಿಳಿದಿರಲಿಲ್ಲ ನಿಮ್ಮ ಮುಖಾಂತರ ನಿಮ್ಮ ಸುದ್ದಿಯ ಮುಖಾಂತರ ನಮಗೂ ಕೂಡ ತಿಳಿದಿದೆ ಆದಷ್ಟು ಬೇಗ ಇವತ್ತೇ ನಾವು ವಾಟರ್ ಮ್ಯಾನ್ ಗೆ ಕಾಲ್ ಮಾಡಿ ನಾವು ಇಲ್ಲಿ ನೀರಿನ ಒಂದು ಸಮಸ್ಯೆ ಏನಾಗಿದೆ ಅದನ್ನ ಬಗೆಹರಿಸ್ತೀವಿ ಅನ್ನುವಂಥದ್ದು ಅಮೋಕ್ ಟಿವಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ನಿಜಕ್ಕೂ ಇಂತಹ ಅಧಿಕಾರಿಗಳು ಬೇಕು ಯಾಕಂದ್ರೆ ಒಂದೊಂದು ಅಂಗನವಾಡಿಯಲ್ಲಿ ಏನೇನೋ ಸಮಸ್ಯೆ ಇರುತ್ತೆ ಆದ್ರೂ ಸ್ವಲ್ಪ ನೆಗ್ಲಿಜೆನ್ಸಿ ಜಾಸ್ತಿ ಕಾಣ್ತಾ ಇರುತ್ತೆ ಆದ್ರೆ ಇಂದಲ್ಲ ನಾಳೆ ಸರಿ ಮಾಡ್ತೀವಿ ನಮಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳುವಂತ ಅಧಿಕಾರಿಗಳು ಈಗಲೂ ಇದ್ದಾರೆ ಆದ್ರೆ ಆದಷ್ಟು ಬೇಗನೆ ನಾನು ಸರಿ ಮಾಡ್ತೀನಿ ಇವಾಗಲೇ ಫೋನ್ ಮಾಡಿ ಆ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳುವಂತ ಅಧಿಕಾರಿಗಳು ಬೇಕು ಯಾಕಂದ್ರೆ ಈಗ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಕೂಡ ಅದೇ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ಕಾದು ನೋಡ್ಬೇಕಿದೆ ಅಲ್ಲಿ ಈ ಇರುವಂತಹ ಸಮಸ್ಯೆ ಬಗೆಹರಿಯುತ್ತಾ ಇಲ್ವಾ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ ಈ ಕುರಿತು ಡೀಟೇಲ್ಸ್ ನಾನು ಹೇಳಲಿಕ್ಕೆ ಅಂಗನವಾಡಿಯ ಶಿಕ್ಷಕಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಈಗ ಅಂಗನವಾಡಿಯ ಮುಂದೆ ಇರುವ ಚರಂಡಿ ಬಗ್ಗೆ ಸಾಕಷ್ಟು ಆರೋಪಗಳು ಬಂದಿದ್ದಾವೆ ನಿಮ್ಮ ಪ್ರಕಾರ ಏನ್ ಅಭಿಪ್ರಾಯ ಇದೆ ಅಲ್ಲಿ ಮೇಡಮ್ ನಾವು ಪಂಚಾಯತಿ ವಿಷಯ ಎಲ್ಲ ತಿಳಿಸಿದೀವಿ ಅವರು ಪಂಚಾಯತಿ ಮೆಂಬರ್ಗಳು ಅವರು ಕ್ಲೀನ್ ದುಡ್ಡು ಹಾಕಿದ್ರೆ ಮಾತ್ರ ನಾವು ಕ್ಲೀನ್ ಮಾಡಕ್ ಆಗೋದು ಇಲ್ಲಾಂದ್ರೆ ನಾವು ಮೆಂಬರ್ಗಳು ತಿಳಿಸಿದೀವಿ ಗ್ರಾಮಸ್ಥರು ತಿಳಿಸಿದೀವಿ ಮೇಡಮ್ ಏನ್ ಹೇಳ್ತಾರೆ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಅವರು ನಾವು PD1 ಏನ್ ಕೇಳಿಲ್ಲ ಮೆಂಬರ್ ಹೇಳಿದೀವಿ ಮೆಂಬರ್ಗಳು ಏನ್ ಕಿವಿಗೆ ಹಾಕೊಂಡಿಲ್ಲ ಮೇಡಮ್ ಯಾಕೆ ಕಿವಿಗೆ ಹಾಕೊಳ್ತಿಲ್ಲ ಇಲ್ಲ ಅದೇನೋ ಬಿಲ್ ಆದ್ರೂ ಮಾತ್ರ ಮಾಡಿಸ್ತೀವಿ ಇಲ್ಲಾಂದ್ರೆ ನಮ್ಗೆ ಅವ್ರಿಗೆ ಬಿಲ್ ಆಗಿದ್ರಲ್ವಾ ಮೇಡಮ್ ಅವ್ರುಗಳು ಮಾಡ್ಸೋದು ಅಲ್ಲ ಮತ್ತೆ ಈಗ ಅಲ್ಲಿ ನೀರಿನ ಸಮಸ್ಯೆ ಎಲ್ಲ ಹೇಗಿದೆ ನೀರಿನ ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳ್ತಿದ್ರು ಮೇಡಮ್ ನಮ್ಗೆ ಒಂದ್ 6 ತಿಂಗಳಿಂದ ನೀರ್ ಬಿಡ್ತಾ ಇಲ್ಲ ಮೇಡಮ್ ಅದೇನ ಪೈಪ್ ಲೈನ್ ಹೋಗೈತೆ ಅಲ್ಲಿ ಬಿಡ್ತಾ ಇಲ್ಲ ಅಂದ್ರೆ ಹೆಂಗೂ ನೀರ್ ಬಿಡೋರ್ಗೆಲ್ಲ ಹೇಳಿದೀವಿ ಮೇಡಮ್ ಹುಡುಗಂಗೆ ವಿಷಯ ತಿಳಿಸಿದೀವಿ ದಿನ ಬಳಕೆಗೆ ಕುಡಿಯೋಕೆಲ್ಲ ಹೇಗ್ ಮಾಡ್ತಿದ್ರಿ ನಾವು ಫಿಲ್ಟರ್ ನೀರ್ ತರ್ತೀವಿ ಮೇಡಮ್ ಅಲ್ಲಿ ಐತಿ ಊರಾಗ ಇದ್ದೂರಾಗ ಐತಿ ಫಿಲ್ಟರ್ ನೀರ್ ಓಕೆ ಹೊರಗಡೆಯಿಂದ ತಂದು ಅಂಗನವಾಡಿ ಶಾಲೆಯಲ್ಲಿ ಇಡ್ತಿದ್ರಾ ಪಾತ್ರೆ ತೊಳೆಯಕ್ಕೆ ಎಲ್ಲ ಸಂಪಕ್ಕೆ ತುಂಬಕೊಂಡ್ ಬರ್ತೀವಿ ಅಲ್ಲಿ ಪಕ್ಕದ ಮನೆಗೆ ಮತ್ತೆ ಮಕ್ಕಳು ಎಲ್ಲ ಮಕ್ಕಳೆಲ್ಲ ನಾವು ಫಿಲ್ಟರ್ ಕೊಡ್ತೀವಿ ಮೇಡಮ್ ಫಿಲ್ಟರ್ ನೀರೆ ಅಂಗನವಾಡಿ ಅಡಿಗೆ ಮಾಡಕ್ಕೂನು ಇದಕ್ಕೆ ಫಿಲ್ಟರ್ ನೀರೇ ಬಳಸ್ತೀವಿ ಏನೇನ್ ಸಮಸ್ಯೆ ಇದೆ ಇಲ್ಲ ಅಲ್ಲಿ ಮೇಡಮ್ ನನಗೂ ಸುತ್ತ ಕಾಂಪೌಂಡ್ ಇದೆ ಅದು ಎಸ್ಸಿ ಜನ ಜಾಸ್ತಿ ಮೇಡಮ್ ಅಲ್ಲಿ ಯಾರು ಎಸ್ಸಿ ಜನಗಳು ಜಾಸ್ತಿ ಅಲ್ಲಿ ನಾವ್ ಇರೋದಾಗಿರೋದು ಏನ್ ಸಮಸ್ಯೆ ಏನಿಲ್ಲ ಒಟ್ಟಿನಲ್ಲಿ ಚರಂಡಿ ಮುಂದಕ್ಕೆ ಹೋಗಕ್ಕೆ ಅಲ್ಲಿ ಜಾಗ ಇಲ್ಲ ಮುಂದಕ್ಕೆ ಹೋಗಕ್ಕೆ ಅಲ್ಲಿ ರೋಡ್ ಮಾಡ್ಬೇಕಾದ್ರೆ ಫುಲ್ಲು ಅದನ್ನ ಪೂರ್ತಿ ಕಿತ್ತಾಕಿ ಮುಂದಕ್ಕೆ ಹೋಗುತ್ತೆ ಮೇಡಮ್ ಅಷ್ಟೇ ಮೇಡಮ್ ಆಗಿರೋದು ಇನ್ ಬಿಟ್ರೆ ಏನ್ ಸಮಸ್ಯೆ ಇಲ್ಲ ಶಾಲೆಯಲ್ಲಿ ಇಲ್ಲ ಮೇಡಮ್ ನಮ್ದು ನೀರಿಂದೊಂದು ಅದಕ್ಕೆ ಹೇಳಿದೀವಿ ನಾವ್ ನೀರ್ ಬಿಡೋರ್ಗು ಹೇಳಿದೀವಿ ಅವರು ಹೇಳಿದೀನಿ ಮೇಡಮ್ ಅವ್ರೆ ಅಂತಂದ್ರು ಅಲ್ಲಿ ಚರಂಡಿಯಿಂದ ಚರಂಡಿ ಬಗ್ಗೆನೇ ಬಂದಿರೋದು ಈಗ ಸಮಸ್ಯೆ ಹ್ಮ್ ಮೇಡಮ್ ನೀರಿಂದ ಅದು ಚರಂಡಿದೇ ಬಂದಿರೋದು ಮಕ್ಕಳೆಲ್ಲ ಆರೋಗ್ಯವಾಗಿದಾರ ಹ್ಞೂ ಮೇಡಮ್ ಆ ಮಕ್ಳಿಗೆ ಏನ್ ತೊಂದ್ರೆ ಇಲ್ಲ ಹಂಗೇನ ಒಬ್ರಿಗೆ ಏನೋ ಹುಷಾರಿಲ್ಲ ಅಂದ್ರೆ ನಾವೇನ್ ಕಟ್ಕೊಳಲ್ಲ ಮನೆ ಇದಕ್ಕೆ ಹೋಗ್ತಿವಿ ಮನೆ ಭೇಟಿ ಹೋದಾಗ ಹೇಳ್ಬಿಟ್ಟು ಬರ್ತೀವಿ ಕಳ್ಸ್ಬೇಡ್ರಿ ಹುಷಾರಾಗವರ್ಗು ಓಕೆ ಧನ್ಯವಾದಗಳು ಮೇಡಮ್ ತಮ್ಮ ಡೀಟೇಲ್ಸ್ ಗಾಗಿ ಈಗಾಗಲೇ ನಾವು ಅಂಗನವಾಡಿ ಶಿಕ್ಷಕಿಯರ ಜೊತೆಗೂ ಮಾತಾಡಿದ್ವಿ ಇದರ ಜೊತೆಗೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಜೊತೆಗೂ ಕೂಡ ಮಾತಾಡಿದ್ವಿ ಅಲ್ಲಿರುವ ಸಮಸ್ಯೆನ ನಾನು ಬಗೆಹರಿಸ್ತೀನಿ ಅನ್ನುವಂತ ಭರವಸೆ ಕೂಡ ಉಪಾಧ್ಯಕ್ಷರು ಕೊಟ್ಟಿದ್ದಾರೆ ಇನ್ನು ಅಂಗನವಾಡಿ ಶಿಕ್ಷಕಿಯವರು ಕೂಡ ನಮಗೆ ನೀರಿನ ಸಮಸ್ಯೆ ಇದೆ ಚರಂಡಿ ಕೂಡ ಹಾಗೆ ಅಲ್ಲಿ ವಾಸನೆ ಕೆಟ್ಟ ವಾಸನೆ ಬರುತ್ತೆ ಇದರಿಂದ ನಮಗೆ ಮುಕ್ತಿ ಸಿಗಬೇಕು ಅಂತಂದ್ರೆ ಆದಷ್ಟು ಬೇಗ ಗ್ರಾಮ ಪಂಚಾಯಿತಿಯವರು ಏನಾದರೂ ಒಂದಿಷ್ಟು ಕೆಲಸ ಕಾರ್ಯಗಳನ್ನ ಮಾಡಿ ನಮಗೆ ಇಲ್ಲಿ ಸ್ವಚ್ಛತೆ ಅನ್ನೋದು ಕಾಣಿಸ್ಬೇಕು ಆತರ ಮಾಡ್ಬೇಕು ಅನ್ನುವಂಥದ್ದು ಒಂದು ಮಾತನ್ನ ಹೇಳಿದ್ರು ಆದ್ರೂ ಈ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದ ನಂತರದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಎಚ್ಚೆತ್ತುಕೊಂಡಿದ್ದಾರೆ ಈಗಲೇ ನಾನು ವಾಟರ್ ಮ್ಯಾನ್ಗೆ ಕಾಲ್ ಮಾಡ್ತೀನಿ ಕಾಲ್ ಮಾಡಿ ಇದರ ಮುಖಾಂತರವಾಗಿ ಮಕ್ಕಳಿಗೆ ಅಲ್ಲಿ ಸಮಸ್ಯೆ ಆಗದೆ ರೀತಿಯಾಗಿ ನೀರಿನ ಸಮಸ್ಯೆನ ಬಗೆಹರಿಸ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ಕಾದು ನೋಡ್ಬೇಕಿದೆ ಇನ್ನು ಅಲ್ಲೆಲ್ಲ ಏನೆಲ್ಲ ಅಭಿವೃದ್ಧಿಗಳಾಗುತ್ತೆ ಏನೆಲ್ಲ ಆಗಲ್ವ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ
ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಉಪಾಧ್ಯಕ್ಷರಾಗಿ ತುಮಕೂರು ವಿವಿ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡರನ್ನ ನೇಮಕ ಮಾಡಲಾಗಿದೆ. ತುಮಕೂರು ವಿಶ್ವವಿದ್ಯಾಲಯ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡರನ್ನ ಅವರ ಶೈಕ್ಷಣಿಕ ಸಾಧನೆಗಳನ್ನ ಗುರುತಿಸಿ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಉಪಾಧ್ಯಕ್ಷರಾಗಿ ನೇಮಿಸಲಾಗಿದೆ. ಉಪಾಧ್ಯಕ್ಷರನ್ನಾಗಿ ನೇಮಿಸಿ ರಾಜ್ಯ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಆದೇಶ ಹೊರಡಿಸಿದ್ದಾರೆ. 2027 ಅಕ್ಟೋಬರ್ವರೆಗೂ ಇವರು ಅಧಿಕಾರದಲ್ಲಿರುವವರು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ತುಮಕೂರು ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ ಅಂತ ಹೇಳಲಾಗ್ತಾ ಇದ್ರು. ನಗರದ ಮಧ್ಯಭಾಗದಲ್ಲಿರುವ ಕೋತಿ ತೋಪಿನ ಮುಖ್ಯ ರಸ್ತೆ ಮಾತ್ರ ಗುಂಡಿಮಯವಾಗಿದೆ ಅಂತ ಇಲ್ಲಿಯ ಸ್ಥಳೀಯರು ಕೂಡ ಆರೋಪ ಮಾಡಿದ್ದಾರೆ. ಈ ಕುರಿತು ಒಂದು ಸ್ಟೋರಿ ಇದೆ ನೋಡಿ. ಎಸ್, ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ. ರಸ್ತೆಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಸುಗಮವಾಗಿ ಚಲಿಸ್ಬೋದು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹೇಳ್ತಾರೆ. ಆದರೆ ವಾಸ್ತವ ಏನಿದೆ ಅನ್ನೋದನ್ನು ನಿಜವಾಗಿ ನಾವು ನೋಡೋದಾದರೆ ಯಾಕಿಷ್ಟು ತಾತ್ಸಾರ ತುಮಕೂರು ನಗರದ ಬಗ್ಗೆ ಅಂತೇಳಿ ನಾವು ಪ್ರಶ್ನೆಯನ್ನು ಮೂಡುವಂಥದ್ದು. ಸೊ ತುಮಕೂರಿನ ಪ್ರಮುಖ ರಸ್ತೆ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗುವಂಥದ್ದು, ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗುವಂಥ ಪ್ರಮುಖ ರಸ್ತೆ ಕೋತಿ ತೋಪಿನ ರಸ್ತೆ ಇದು. ಸೊ ಇಲ್ಲಿ ಯು ಜಿ ಡಿಗಾಗಿ ಏನು ಯು ಜಿ ಡಿ ಕನೆಕ್ಷನ್ ಕೊಡೋದಕ್ಕೋಸ್ಕರ ಗುಂಡಿಯನ್ನು ತೆಗಲಾಗಿದೆ. ಆದರೆ ಕೆಲವು ಜಲ್ಲಿಕಲ್ಲನ್ನ ಹಾಕಿ ಅಷ್ಟನ್ನು ಮಾತ್ರ ಹಾಕ್ಬಿಟ್ಟು ಕೈ ತೊಳೆದುಕೊಂಡಂಥ ಅಧಿಕಾರಿಗಳು ಈ ಕಡೆ ತಿರುವು ಸಹತೆ ನೋಡಿಲ್ಲ. ಸೊ ನಾವು ನೋಡ್ಬೋದು ಇಲ್ಲಿ ಜಲ್ಲಿಕಲ್ಲನ್ನು ಹಾಕಿದ್ದಾರೆ. ಆದರೆ ಇಲ್ಲಿ ಸಾಕಷ್ಟು ವಾಹನ ದಟ್ಟಣೆ ಇದೆ, ಸಾಕಷ್ಟು ವಾಹನಗಳು ಓಡಾಡ್ತವೆ. ಇದರಿಂದಾಗಿ ಅಕ್ಕಪಕ್ಕದಲ್ಲಿ ಓಡಾಡುವಂಥ ಸಾಕಷ್ಟು ಜನರಿಗೆ ಇಲ್ಲಿ ವಾಹನದಿಂದ ಚುಮ್ಮುವಂತಹ ಕಲ್ಲುಗಳು ರಸ್ತೆ ಸವಾರರಿಗೆ ಬೀಳುವಂಥದ್ದನ್ನು ನಾವು ನೋಡ್ಬೋದು. ಇದರಿಂದ ಸಾಕಷ್ಟು ಅಪಘಾತಗಳಾಗಿದ್ದಾವೆ. ಸುಮಾರು ಅಪಘಾತಗಳು ಎಫ್ ಐ ಆರ್ ಕೂಡ ಆಗಿರುವಂಥದ್ದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಯಾವ ಅಧಿಕಾರಿ ಕೂಡ ಎಚ್ಚೆತ್ತುಕೊಳ್ಳದೆ ಇಲ್ಲಿ ಸಮಸ್ಯೆಯನ್ನು ಇಲ್ಲಿನ ಸ್ಥಳೀಯರನ್ನು ತಾತ್ಸಾರದಲ್ಲಿ ನೋಡ್ತಕ್ಕಂಥದ್ದು. ಸೊ ಏನೇ ಆಗಲಿ ಈ ರಸ್ತೆಗೆ ಆದಷ್ಟು ಬೇಗ ಒಂದು ಟಾರ್ ಹಾಕಬೇಕು, ಇಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಚುನಾವಣೆ ಹತ್ರ ಬಂತು, ಸಾಕಷ್ಟು ಜನ ಓಡಾಡ್ತಾರೆ. ಸೊ ಅದನ್ನು ಹೊರತುಪಡಿಸಿ ಜನರ ಒಂದು ಸುರಕ್ಷೆಯನ್ನು ಆದ್ಯತೆಯಾಗಿಟ್ಟುಕೊಂಡು ಇಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ. ಬನ್ನಿ, ಸಮಸ್ಯೆ ಬಗ್ಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವರು ಈ ಒಂದು ಸಮಸ್ಯೆಯಿಂದ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೇಳೋಣ. ಅಲ್ಲ, ನಮಸ್ಕಾರ. ಇಲ್ಲಿ ತುಮಕೂರಾಗಿ ಇಲ್ಲಿ ಬಂದು ರೋಡ್ ಆಗಿದೆ, ರೋಡ್ ಆಗಿಬಿಟ್ಟು ಇನ್ನೊಂದು ಯು ಜಿ ಡಿಯಿಂದ 3-6 ತಿಂಗಳಿಂದ ಇಲ್ಲಿ ಆಗಿಲ್ಲ. ಜಿಲ್ಲಾಧಿಕಾರಿಗಳು ಹೋಗ್ತಾರೆ, ಡಿ ಸಿಗಳು ಹೋಗ್ತಾರೆ, ಜಿಲ್ಲಾ ಪಂಚಾಯತ್ ಸಿ ಓ ಹೋಗ್ತಾರೆ, ಮಿನಿಸ್ಟ್ರುಗಳು ಹೋದ್ರೂ ಈ ರೋಡ್ ಕಣ್ಣಿಗೆ ಕಾಣಲ್ಲ ಅಂದರೆ ಇನ್ನು ಯಾರು ಎಂಥ ರೋಡಾಗಿ ಮಾಡ್ತಾರೆ? ತುಮಕೂರು ಸ್ಮಾರ್ಟ್ ಸಿಟಿನವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ? ಆಮೇಲೆ ಎಲ್ಲ ಎಷ್ಟು 5 ಜನ ಆಕ್ಸಿಡೆಂಟ್ ಆಗಿ ಮಕ್ಳುಗಳ ಬಿದ್ದುಬಿಡುವ ಕೈ ಕಾಲು ಮುರಾಕೊಂಡವ್ರೆ. ಆಮೇಲೆ ಇನ್ನೊಂದು ಏನಂದರೆ ಆ ಕಲ್ಲು ಹೊಡೆದ ಅಂದರೆ ಕಣ್ಣುಗಳಿಗೆಲ್ಲ ಏಟು ಬೀಳ್ತಾವೆ. ನಮಗೆ ಸ್ಪೀಡಾಗಿ ಹೋಗೋ ಗಾಡಿ ಕಲ್ಲಿಗೆ ಏಟು ಬಿದ್ದುಬಿಟ್ಟು ಎಲ್ಲ ನೋವು ತಿಂತಾಯಿದ್ದೀವಿ. ಇನ್ನೆಷ್ಟು ಜನ ಪ್ರಾಣ ತೆಗೆದ ಮೇಲೆ ನೀವು ಟಾರ್ ಹಾಕ್ತೀರಾ? ಪ್ರಾಣ ಹೋಗೋತಕ್ಕ ನೀವು ಟಾರ್ ಹಾಕ್ತಿರೋ ಇಲ್ವೋ ಗೊತ್ತಿಲ್ಲ. ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕೂತೈತೋ ಏನು ಕತೆ? ನಮ್ಮ ಎಮ್ ಎಲ್ ಎಗಳಾಗಲಿ ಇವನು ನಮ್ಮ ಕೌನ್ಸಿಲ್ರವರೇ ನಮ್ಮ ಏರಿಯಾದಾಗ ಇದ್ದು ಸತ್ತಂಗೆ ಅವನು. ಇವತ್ತು ಅವನು ಬರೇ ಎಲ್ಲ ಸಣ್ಣ ಪುಟ್ಟ ಬಿಲ್ಡಿಂಗ್ಗಳಿಗೆ ಆವು ಅಂತ ಬಂದು ಸತ್ತು ಇವನು ಇರೋದು ಒಂದೇ, ಸತ್ತೋಗಿರೋದು ಒಂದೇ ಅಂತ ನಮ್ಮ ಕಾರ್ಪೆಟ್ರ್ ಅವನೇ ಬರೇ ಓಡಾಡೋದು ಬಿಟ್ಟರೆ ಅವನು ಇವತ್ತಿನವರೆಗೂ ಅವ್ನು ರೋಡ್ ನೋಡ್ರೆ ಹಂಗೆ ಎರಡು ಹಾಕೊಂಡು ಎಂತ ನನ್ನ ಹೆಸರು 16 ಇನ್ನೂ ಇತ್ತು ಹೇಳಿದ್ರೆ ನಾವು ಅವ್ನು ಮಾಡ್ತಾನೆ ಇವ್ನು ಮಾಡ್ತಾನಂತೆ. ಅಲ್ಲಿ ಒಳಗಡೆ ನೋಡಿ, ಬರೀ ತೋರಿಸ್ತೀನಿ ಮಾಡಿ. ಇದಕ್ಕೆ ಕಾಂಕ್ರೀಟ್ ಹಂಗೆ ಬನ್ನಿ ಸರ್, ಬನ್ನಿ. ಇದಕ್ಕೆಲ್ಲ ಕಾಂಕ್ರೀಟ್ ಹಾಕೋರೆ ನೋಡಿ, ಇವತ್ತು ಈ ರೋಡ್ಗೆಲ್ಲ ಕಾಂಕ್ರೀಟ್ ಹಾಕ್ಯಾರೆ ಪೂರ್ತಿ. ಇವತ್ತು ಅಲ್ಲಿ ನೋಡ್ರೆ ಆ ಥರ ಆಗಿದೆ, ಆ ಥರ ಆಗಿದೆ. ಎಷ್ಟು ಜನ ಇನ್ನೂ ಪ್ರಾಣ ತೆಗಿಬೇಕಂತ ಐತೆ ಜಿಲ್ಲಾಡಳಿತ? ಇದಕ್ಕೆಲ್ಲ ಹೊಣೆ ಜಿಲ್ಲಾಡಳಿತನೇ ಹೊಣೆ. ಇದಕ್ಕೆ ತೋಪು 16ನೇ ವಾರ್ಡು ಭಾಗದಾಗಿ ಬರುವ ಕೋತಿ ತೋಪಿನಲ್ಲಿರುವ ಯು ಜಿ ಡಿಯನ್ನ ಅಗದು ಇಲ್ಲಿ 6 ತಿಂಗಳಾಯಿತು. ಆಲೆ ಬಿಲ್ಲು ಆಗೈತೆ, ಕೇಳಿರೆ ಕೌನ್ಸಿಲರ್ ಕೇಳಿರೆ, ಇಂಜಿನಿಯರಿಗೆ ಫೋನ್ ಹಾಕ್ತಾರೆ, ಬತ್ತೀನಿ ಅಂತಾರೆ, ಅವ್ರು ಬಂದು ಮಾಡೋಕ್ಕಿಲ್ಲ. ಈಗ ಶಾಲಾ ಮಕ್ಕಳು ಓಡಾಡೋ ಜಾಗ, ಡಿ ಸಿ ಎಮ್ ಎಲ್ ಇ ಎಸ್ ಪಿ ಎಲ್ಲ ಓಡಾಡ್ತಾರೆ, ಈ ಎಂಟೈರ್ ಡಿ ಸಿ ಆಫೀಸು ರಿಜಿಸ್ಟ್ರ್ ಆಫೀಸ್ ಇಲ್ಲಿಗಾಯಿ ಓಡೋದು. ಇವ ಯಾರಾದ್ರೆ ಜಲ್ಲಿ ಯಾರ ಬಂದವರಂತ ಜಲ್ಲಿ ಹಾಕಿವ್ರು ಅಷ್ಟೇ. ಇದು ಕಣ್ಣು ಯಾರ ಮಕ್ಕಳು ಮರಿಗೆ ಸಿಡಿದ್ರೆ ಕಲ್ಲು ಸಿಡಿದ್ರೆ ಅವ್ರಿಗೆ ಏನಾಗ್ತದೆ? ಕಣ್ಣು ಗೆಟ್ ಬಿಡ್ತದೆ, ಬುಲ್ಡ್ ಗೆಟ್ ಬಿಡ್ತದೆ, ಯಾರು ಸಾಯ್ತಾರ ಗೊತ್ತಿಲ್ಲ. ದಯಮಾಡಿ ಆ ಯಾರು ಕಾರ್ಪೊರೇಷನ್ ಅವ್ರು ಬಂದು ಫಸ್ಟ್ ಇದನ್ನ ಸ್ಮಾರ್ಟ್ ಸಿಟಿಯರ್ ಕರ್ಕೊಂಬತ್ತಿರೋ ಇಲ್ಲ ಇಂಜಿನಿಯರ್ ಕರ್ಕೊಂಬತ್ತಿರೋ ಬಂದು ಬಿಲ್ ಪಾಸ್ ಮಾಡೋದು ಹೆಂಗ್ ಮಾಡ್ಯವ್ರೆ? ಇದು ಅದು ಸೇರ್ ಬಿಲ್ ಮಾಡ್ಯವ್ರೆ, ಈಗ ಆಗಿರೋ ಕೆಲಸ ಸೇರ್ ಬಿಲ್ ಮಾಡ್ಯವ್ರೆ, ಅದಕ್ಕೆ ಟಾರ್ ಹಾಕಿಲ್ಲ. ಯು ಜಿ ಡಿ ಮಾತ್ರ ಇಲ್ಲಿ ಅಗದಿ ಹಾಕೊಟ್ಟು ಧರಣಿ ಅನ್ನೋರೆ ಕಾಂಟ್ರಾಕ್ಟ್ರು ಧರಣಿ.
ಯಾರೋ ಒಬ್ಬ ಶಾಸಕರು ಬರ್ತಾರೆ ಅಂದ್ರೂ ಅಥವಾ ಮುಖ್ಯಮಂತ್ರಿ ಬರ್ತಾರೆ ಅಂದ್ರೂ ಅಥವಾ ಪ್ರಧಾನಿ ಮಂತ್ರಿ ಬರ್ತಾರೆ ಅಂದ್ರೂ ರಾತ್ರಿ ರಸ್ತೆ ನಿರ್ಮಾಣ ಆಗುತ್ತೆ, ರಾತ್ರಿ ಯಾವ ಅಭಿವೃದ್ಧಿ ಆಗಿಲ್ಲ ಅಂದ್ರೂ ಅವತ್ತು ಆಗುತ್ತೆ. ಆದರೆ ವರ್ಷಗಟ್ಟಲೆ ಇಲ್ಲೇ ವಾಸಿಸುವಂತಹ ಗ್ರಾಮಸ್ಥರಿಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅಂದ್ರೂ ಕೂಡ ಯಾರೊಬ್ಬ ಅಧಿಕಾರಿಗಳಾಗಲಿ ಯಾವೊಬ್ಬ ಜನಪ್ರತಿನಿಧಿಗಳಾಗಲಿ ಈ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ. ಸೊ ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಅವರ ಮುಖ್ಯ ಧ್ಯೇಯನೇ ಸಾರ್ವಜನಿಕರ ಹಿತವನ್ನು ಕಾಪಾಡುವಂಥದ್ದಾಗಿರಬೇಕು. ಆಗಿದ್ದಾಗ ಮಾತ್ರ ಸಾರ್ವಜನಿಕರು ನಿಮ್ಮನ್ನು ನೆನೆಸ್ಕೊಳ್ತಾರೆ, ಆಗಿದ್ದಾಗ ಮಾತ್ರ ಸಾರ್ವಜನಿಕರು ನಿಮ್ಮನ್ನು ಮತ್ತೆ ಮತ್ತೆ ಬರಬೇಕು ಅಂತೇಳಿ ನಿರೀಕ್ಷೆ ಇಟ್ಕೊಳ್ತಾರೆ. ಅಂಥ ಕಾರ್ಯಗಳು ಮಾಡಬೇಕು. ಇಂಥ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರೋದಲ್ಲ, ಸಂಪೂರ್ಣವಾಗಿ ಗೆದ್ದ ನಂತರದಲ್ಲೂ ಕೂಡ ಜನರ ಜೊತೆ ಇರುವಂಥ ಕೆಲಸ ಪ್ರತಿಯೊಬ್ಬ ಜನನಾಯಕನು ಮಾಡಬೇಕಾಗಿದೆ. ಆಗ ಮಾಡಿದಾಗ ಮಾತ್ರ ಅಭಿವೃದ್ಧಿ ಆಗುತ್ತೆ, ಜನರು ನಿಮ್ಮನ್ನು ಮನಸ್ಸಲ್ಲಿ ಇಟ್ಕೊಳ್ತಾರೆ ಅಂತ ಹೇಳ್ತಾ. ಸೊ ಇನ್ನಾದರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು, ಎಚ್ಚೆತ್ತುಕೊಂಡು ಈ ಕೂಡಲೇ ಇದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕಾಗಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಇದೇ ಮಾರ್ಗವಾಗಿ ಓಡಾಡ್ತಾರೆ, ಇದೇ ಮಾರ್ಗವಾಗಿ ಓಡಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಜನಪ್ರತಿನಿಧಿಗಳು ಪಣ ತೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ತುಮಕೂರು ನಗರದ ಅಖಿಲ ಕರ್ನಾಟಕ ಯುವ ರಾಜ್ಕುಮಾರ್ ಸೇನೆ ವತಿಯಿಂದ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಬ್ರೆಡ್ ಹಂಚಿ ಅರ್ಥಪೂರ್ಣವಾಗಿ ಆಚರಿಸಿದರು. ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದಂದು ತುಮಕೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ಹಂಚುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಯುವ ರಾಜ್ಕುಮಾರ್ ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ರಾಕೇಶ್, ಯುವ ಘಟಕದ ಅಧ್ಯಕ್ಷ ಯದು, ಪೂರ್ಣ ಮತ್ತು ಅನೇಕ ಸ್ನೇಹಿತರು, ಅಖಿಲ ಕರ್ನಾಟಕ ಯುವ ರಾಜ್ಕುಮಾರ್ ಸೇನೆಯ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಯಲು ಸೀಮೆ ಕೋಲಾರದಲ್ಲಿ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಫಸಲಿಗೆ ಬರಬೇಕಿದ್ದ ಮಾವಿನಕಾಯಿಯ ಹೂಗಳು ಉದುರಿ ಹೋಗಿ ರೈತನಿಗೆ ದಿಕ್ಕೆ ತೋಚದಂತಾಗಿದೆ. ಶ್ರೀನಿವಾಸಪುರ ತಾಲೂಕಿನ ಅರಕೆರೆ ಹಾಗೂ ಹೊಸೂರು ಗ್ರಾಮದಲ್ಲಿನ ಮಾವಿನ ತೋಟಗಳಲ್ಲಿ ಮಾವಿನಕಾಯಿ ಪಿಂದೆಗಳು ಹಾಗೂ ಹೂಗಳು ಮಳೆಯಿಂದಾಗಿ ಉದುರಿ ಹೋಗಿದ್ದು ಆನೇಕಲ್ಲು ಮಳೆ ರಭಸಕ್ಕೆ ಮಾವಿನಕಾಯಿಗಳಿಗೆ ಹಾನಿಯಾಗಿದೆ. ಈ ಬಗ್ಗೆ ಮಾತನಾಡಿರುವ ಶ್ರೀನಿವಾಸಪುರ ಮಾವು ಬೆಳೆಗಾರರು ಸರ್ಕಾರ ಅಗತ್ಯವಾಗಿ ಪರಿಹಾರ ನೀಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ನಾವು ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ಶ್ರೀನಿವಾಸಪುರ ಬಾರ್ಡ್ರಲ್ಲಿರೋದು. ನಾವು ಕೋಲಾರು ಶ್ರೀನಿವಾಸಪುರ ಪೂರ್ತಿ ಮಾವಿನ ಬೆಳೆನೇ ನಂಬ್ಕೊಂಡು ಜೀವನ ಮಾಡ್ತಾಯಿರು. ಮಾವಿನ ಬೆಳೆ ಬೆಳೆದಿರೋದು ನಿನ್ನೆ ತಡರಾತ್ರಿ ಬಿದ್ದಿರೋ ಮಳೆ ಆನೇಕಲ್ಲಿನಿಂದ ಪೂರ್ತಿ ಸಂಪೂರ್ಣ ನಾವು ರೈತರು ಹಾಳಾಗ್ಬಿಟ್ಟಿದ್ದೀರಿ. ಅದರಿಂದ ಸರ್ಕಾರದವರು 4 ವರ್ಷದಿಂದ ಇನ್ಸು ಬೆಳೆ ವಿಮೆ ಕೊಡ್ತಾಯಿದ್ದೀರಿ, ನಾವು ಪರಿಹಾರ ಕೊಡ್ತಾಯಿದ್ದೀರಿ ಇನ್ಸು ಹೇಳ್ತಾ ಇದ್ದಾರೆ ಅಷ್ಟೇ. ಯಾರ ರೈತನಿಗೂ ಇದು ಅನುದಾನ ಸಿಗ್ತಾ ಇಲ್ಲ. 5% 10% ಹಾಕಿ ನಾವು 100% ಹಾಳಾಗಿದ್ದರು ರೈತನಿಗೆ ಅಷ್ಟೇ ಸುಮ್ಮನೆ ತೋರಿಸಿ ಇದು ಮಾಡ್ತಾ ಇದ್ದಾರೆ. ಅದರಿಂದ ಪೂರ್ತಿ ಈ ಸಲ 100% ಹಾಳಾಗಿದ್ದಾರೆ. 100% ರೈತನಿಗೆ ಸಹಾಯಧನ ಸಿಗಬೇಕು, ಇಲ್ಲಾಂದರೆ ರೈತನ ಭಿಕ್ಷೆ ಬೇಡ ಪರಿಸ್ಥಿತಿ ಆಗಿಬಿಟ್ಟಿದೆ. ಅದರಿಂದ ರೈತನಿಗೆ ಅನ್ನೋದು ಏನೂ ಸಿಗ್ತಾ ಇಲ್ಲ. ಸರ್ಕಾರ ಆಫೀಸರಲ್ಲಿ ಬರ್ತಾ ಇದ್ದಾರೆ ಸುಮ್ಮನೆ, ಸಮೀಕ್ಷೆ ಅವ್ರು ಕರೆಕ್ಟಾಗಿ ಮಾಡ್ತಾ ಇಲ್ಲ. ಸರ್ಕಾರದವ್ರು ನೀವು ಪೂರ್ತಿ ಆಫೀಸರ್ನು ಕಂಟ್ರೋಲ್ ಮಾಡಿ ರೈತನಿಗೆ ಏನು ಅನುದಾನ ಬರಬೇಕು ಅದು ಪೂರ್ತಿ ರೈತನಿಗೆ ಕೊಡಿಸಿರಿದ್ರೆ ರೈತನು ಪೂರ್ತಿ ಹಾಳಾಗ್ಬಿಟ್ಟಿದ್ದಾನೆ. ಮುಂದೆ ಬದುಕು ಪರಿಸ್ಥಿತಿನೇ ಇಲ್ಲ. ಮನುಷ್ಯನು ಮಾನವನು ಅಂದ್ಕೊಂಡು ಕಾಣಿಸ್ತಾ ಇದ್ದಾನೆ ರೈತನಾಗಿಲ್ಲ. ರೈತನ ಹಾಳಾಗಿರೋದ್ರಿಂದ ರೈತನಿಗೆ ಪೂರ್ತಿ ಇದಕ್ಕೆ ಸರ್ಕಾರ ಭರವಸೆ ಕೊಡ್ದಿರಲಿ, ಇದಕ್ಕೆ ಭರವಸೆ ಮಾತ್ರ ಹೋಗ್ತಾ ಇದೆ. ಕೊಡ್ತಾ ಇರೋದೇನೂ ಇಲ್ಲ, ಭರವಸೆ ತೋರಿಸ್ತಾ ಇದ್ದಾರೆ ಅಷ್ಟೇ 4-5 ವರ್ಷದಿಂದ. ರಾಯಭಾಗ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಭಂಡಾರದ ಒಡೆಯ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಯು ವಿಜೃಂಭಣೆಯಿಂದ ನಡೆಯಿತು. ಈ ಜಾತ್ರೆಯ ಅಂಗವಾಗಿ ಬೇರೆ ಬೇರೆ ಗ್ರಾಮಗಳಿಂದ ಪಲ್ಲಕ್ಕಿಗಳು ದೇವಸ್ಥಾನದ ಆವರಣಕ್ಕೆ ಆಗಮಿಸಿದ್ದವು. ಭಕ್ತರು ಭಂಡಾರದ ಒಡೆಯನಿಗೆ ಭಂಡಾರ ಹಾರಿಸಿ ಭಕ್ತಿ ಸೇವೆ ಅರ್ಪಿಸಿದರು. ಹರಕೆ ಹೊತ್ತ ಭಕ್ತರು ದೇವರ ಆಶೀರ್ವಾದದಿಂದ ಹರಕೆ ಫಲ ಈಡೇರಿದ ನಂತರ 10 ಜನ ಭಕ್ತರು ಸಿದ್ದಪ್ಪ ಪೂಜಾರಿ ಅವರಿಗೆ ತುಲಾಭಾರ ನೆರವೇರಿಸಿದರು. ಏನೇನು ವಿಶೇಷ ಕಾರ್ಯಕ್ರಮ ಏನು ಜಾತ್ರೆ ವಿಶೇಷ ಕಾರ್ಯಕ್ರಮ ಅಂದ್ರೆ ತುಲಾಭಾರ ನಡೀತಿದ್ರೆ ಪಲ್ಲಕ್ಕಿ ಕೊಡ್ತಾರೆ ಸಿದ್ದಾಟಗಿರಿ. ಯಾವ್ಯಾವ ಊರ್ದು ಪಲ್ಲಕ್ಕಿ ಕೊಡ್ತಾವೆ? ಇದು ಹಾರಿಗಿರಿ, ಸೌಸುದ್ದಿ, ಬಸ್ತವಾಡ, 3 ಪಲ್ಲಕ್ಕಿ ಕೊಡ್ತಾರೆ. ಇಲ್ಲಿ ವಿಶೇಷ ಏನಾದರೂ ಪೂಜಾದ ಇರ್ತಿದ್ರಿ?
ಅಂದ್ರೆ ಏನು ದೇವ್ರದ ವಿಶೇಷ ಮಟ್ಟ ಏನು ದೇವ್ರ ಮೇಮೆ ಅವ್ರಿ ಯಾರು ಏನು ಬಂದು ಬೇಡ್ಕೋತಾರೋ ಅಥವಾ ಕೇಳ್ತಾರೋ ಅವ್ರು ಏನು ಪಡ್ಕೋತಾರೋ ಅವ್ರಿಗೆ ಗೊತ್ತ್ರಿ ಬಂದ್ರೆ ಯಾವುದೇ ಹಂಗೇನೇನು ಸುಳ್ಳಾಗಿಲ್ಲ ಒಂದು ಉದಾಹರಣೆ ಏನಾದರೂ ಒಂದು ಉದಾಹರಣೆ ಐತೆ ನಿಮ್ಮ ಹತ್ರ ಉದಾಹರಣೆ ಆದ್ರೆ ಈಗ ಸದ್ಯಕ್ಕೆ ನಡೆದು ಉದಾಹರಣೆ ಅಂದ್ರೆ ಭಾಳ ವಿಶೇಷ ಇದನ್ನ ಅದ್ರೊಳಗೆ ಒಂದು ಯಾವ್ದಾದ್ರು ಈಗ ಒಬ್ರು ಡೆಲಿವರಿ ಐತೆ 15 ತಿಂಗಳಿಗೆ ಆಗೈತೆ ಒಬ್ಬರು ಡೆಲಿವರಿ ಇನ್ನೂ ಆಗಿಲ್ಲ ರೀ ಆದ್ರೆ 2.5 ವರ್ಷದ ಇನ್ನ ಈಗ ಹುಟ್ಟಿರೋದಾರ ಅವ್ರ ಆದ್ರೆ ಈಗ ಮತ್ತೊಬ್ರು ಅದಾರ ರೀ ಈಗ ಇವತ್ತು ನಿನ್ನೆ ಆಗ್ಬೇಕಾಗಿತ್ತು ಅದಂಗೆ ಕಾಣೋದು ನಮಗೇನು ಹಳಸಿದ್ದು ಮುಟ್ಟಿಲ್ಲ ರೀ ಆದ್ರೆ ಈಗ 4 ವರ್ಷ ಆತ್ರಿ ಜಾತ್ರಾ ಅಂಗವಾಗಿ ಸ್ತ್ರೀ ಪುರುಷರೆನ್ನದೆ ಭಕ್ತಿ ಭಾವದಿಂದ ದಂಡ ನಮಸ್ಕಾರ ಹಾಗೂ ದಂಡವತ್ತ ಹಾಕುವ ದೃಶ್ಯ ಕಂಡು ಬಂದಿತು. ಈ ಜಾತ್ರೆಯ ಸಮಯದಲ್ಲಿ ಡೊಳ್ಳು ಬಾರಿಸಿ ನಾಣ್ಯ ಸರಿಸುವ ಜಿದ್ದಜಿದ್ದಿನ ಡೊಳ್ಳಿನ ಹಾಡುಗಳು, ಕಣ್ಣು ಕಟ್ಟಿ ಮೊಸರು ಗಡಿಗೆ ಒಡೆಯುವುದು, ಜೋಡು ಕುದುರೆ, ಒಂದು ಕುದುರೆ ಗಾಡಿ ಹಾಗೂ 1 ನಿಮಿಷದ ಜೋಡೆತ್ತಿನ ಗಾಡಿ ಓಡಿಸುವ ಸ್ಪರ್ಧೆಗಳು ಜರುಗಿದವು. ಇನ್ನು ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರು ಪರಸಪ್ಪ ಕಬ್ಬೂರೆ, ದೇವಸ್ಥಾನದ ಪೂಜಾರಿ ಸಿದ್ದಪ್ಪ ಪೂಜಾರಿ, ಪಾಂಡು ಹೊಸಟ್ಟಿ, ಬಸು ಕುಬ್ಬುರೆ ಹಾಗೂ ದೇವಸ್ಥಾನದ ಭಕ್ತರು ಉಪಸ್ಥಿತರಿದ್ದರು. ಮಹಾದೇವ ಕಂಬಳೆ ಅಮುಕ್ ಟಿವಿ ರಾಯಬಾಗ. ಪುನೀತ್ ಫೌಂಡೇಶನ್ ರಾಮದುರ್ಗ ವತಿಯಿಂದ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಪಿಎಫ್ ಪಾಟೀಲ್ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅವರು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ದಂಪತಿಯ ಹೊಟ್ಟೆಯಲ್ಲಿ ಹುಟ್ಟಿ ಇಡೀ ಭಾರತ ದೇಶಕ್ಕೆ ಕೀರ್ತಿ ತಂದಂತಹ ಕನ್ನಡ ಚಲನಚಿತ್ರದಲ್ಲಿ ನಟಿಸಿದ ಪುನೀತ್ ರಾಜ್ಕುಮಾರ್ ಅವರು ಈ ಕ್ಷಣದಲ್ಲಿ ಅಜರಾಮರಾಗಿದ್ದಾರೆ ಅಂತ ತಿಳಿಸಿದ್ರು. ಮಳೆಯ ಆರ್ಭಟಕ್ಕೆ ಮನೆಗಳ ಮೇಲ್ಛಾವಣಿಗಳು ಹಾರಿ ಹೋಗಿದ್ದು ಗುಂಡ್ಲುಪೇಟೆ ತಾಲೂಕಿನ ಮಂಚಳ್ಳಿ ಗ್ರಾಮದ 8 ಕುಟುಂಬಗಳು ಭಯಭೀತರಾಗಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಮಂಚಳ್ಳಿ ಗ್ರಾಮದಲ್ಲಿ ರಭಸವಾಗಿ ಬೀಸಿದ ಗಾಳಿಗೆ ಮನೆ ಹಂಚುಗಳೆಲ್ಲ ದಿಕ್ಕುಪಾಲಾಗಿದ್ದು ಗುರುಸಿದ್ದ ಶೆಟ್ಟಿ, ಮಹದೇವ ಶೆಟ್ಟಿ, ನಾಗರಾಜ್ ಗೌಡ ಇನ್ನಿತರರ ಮನೆ ಹಾನಿಯಾಗಿದ್ದಾವೆ. ವಾಸಿಸಲು ಸೂಕ್ತ ಸೂರಿಲ್ಲದೆ ಬಡ ಜನರು ಪರದಾಡುವ ಸ್ಥಿತಿ ಉಂಟಾಗಿದೆ. ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ನರೇಗಾ ಮಾಹಿತಿ ಕೇಂದ್ರ ತೆರೆದಿದ್ದು ಮಹಾತ್ಮ ಮಹಿಳೆಯರು ಸೇರಿದಂತೆ ಸಾವಿರಾರು ಜನರಿಗೆ ಯೋಜನೆಯಡಿ ದೊರೆಯುವ ಸೌಲಭ್ಯಗಳನ್ನು ತಿಳಿಸಿಕೊಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಗ್ರಾಮೀಣ ಜನರಿಗೆ ಉದ್ಯೋಗ ಖಾತರಿಪಡಿಸುವ ಯೋಜನೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ನರೇಗಾ ಯೋಜನೆಯು ಬಡ ಕುಟುಂಬಗಳ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಗ್ರಾಮೀಣ ಭಾಗದ ಜನರ ಜೀವನಕ್ಕೆ ಬದ್ಧತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಯೋಜನೆಯಡಿ ಜನರಿಗೆ ದೊರಕುವ ವಿವಿಧ ಸೌಲಭ್ಯಗಳ ಮಾಹಿತಿಯನ್ನು ಒಳಗೊಂಡಿತ್ತು. ವರ್ಷದಲ್ಲಿ ಕುಟುಂಬಕ್ಕೆ 100 ದಿನಗಳ ಕೆಲಸ ಖಾತರಿ ಇರುವ ಯೋಜನೆಯಡಿ ಕೆರೆ ಸಮಗ್ರ ಅಭಿವೃದ್ಧಿ, ಬದುಕು ನಿರ್ಮಾಣ, ನೀರುಗಾಲುವೆ ಅಭಿವೃದ್ಧಿ, ಕಲ್ಯಾಣಿ ಪುನಶ್ಚೇತನ, ದನದ ಕೊಟ್ಟಿಗೆ, ಮೇಕೆ ಮತ್ತು ಕುರಿ ಶೆಡ್, ಹಂದಿ ಕೊಟ್ಟಿಗೆ, ಎರೆಹುಳು ಗೊಬ್ಬರ ಘಟಕ, ತೆರೆದ ಬಾವಿ, ಕೋಳಿ ಶೆಡ್ ಸೇರಿದಂತೆ ಕೃಷಿ, ರೇಷ್ಮೆ ಮತ್ತು ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಸಿಗಬಹುದಾದ ಸಂಪೂರ್ಣ ಮಾಹಿತಿಯನ್ನು ಈ ಮಾಹಿತಿ ಕೇಂದ್ರದಲ್ಲಿ ತಿಳಿಸಲಾಗುತ್ತಿದೆ. ಇನ್ನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಉಪ ಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಹಾಯಕ ನಿರ್ದೇಶಕರು ಹಾಗೂ ಮತ್ತಿತರರು ಭಾಗವಹಿಸಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಹಿರಿಯ ವಕೀಲರು ನಾರಾಯಣಸ್ವಾಮಿ ರವರನ್ನ ನೇಮಕ ಮಾಡಲಾಗಿದೆ. ಇನ್ನು ಈ ವೇಳೆ ಮಾತನಾಡಿದ ಲಾಯರ್ ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವು ಕಾಂಗ್ರೆಸ್ನ ಭದ್ರಕೋಟೆ. 5 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದರೂ ಹೈಕಮಾಂಡ್ ಅಂತಿಮವಾಗಿ ಯಾರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡುತ್ತೆ, ಎಲ್ಲರೂ ಅವರ ಪರ ಕೆಲಸ ಮಾಡಿ ಗೆಲ್ಲಿಸುವ ತೀರ್ಮಾನ ಮಾಡಿದ್ದಾರೆ ಎಂದರು. ಅನೇಕ ಮಾನವೀಯರು, ಅನೇಕ ನಾಯಕರುಗಳು ಪ್ರಾಣ ಬಲಿದಾನಗಳನ್ನು ಇವತ್ತು ನಾವು ಸ್ವತಂತ್ರರಾಗಿದ್ದೆವು. ಅದೇ ರೀತಿ ಈ ಒಂದು ದೇಶವನ್ನು ನಮ್ಮ ಈ ಒಂದು ಅಭಿವೃದ್ಧಿಗೆ ಬರಬೇಕಂದ್ರೆ ಸುಮಾರು 70 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಒಂದು ಆಡಳಿತದಿಂದ, ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತಗಳಿಂದ ಇವತ್ತು ಇಂದಿಷ್ಟೊಂದು ಒಂದು ರಾಷ್ಟ್ರದ ಒಂದು ಪ್ರಪಂಚದಲ್ಲಿ ಒಂದು ಜಾತ್ಯಾತೀತ ರಾಷ್ಟ್ರವಾಗಿ ಇವತ್ತು ಹೊರ ಹೊಮ್ಮಿದೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷದ ಸಾಧನೆ ಅಂತ ನಾವು ಹೇಳ್ತೀವಿ. ಯಾಕಂದರೆ ಇದು ಬಡ ರಾಷ್ಟ್ರವಾಗಿತ್ತು ಸ್ವತಂತ್ರ ಬಂದ ನಂತರ. ಆ ಒಂದು ಬಡ ರಾಷ್ಟ್ರವನ್ನು
ಯಾವುದೋ ಒಂದು ಹಳ್ಳಿಯಲ್ಲಿ ಇರ್ತಾ ಇತ್ತು ಕರೆಂಟು, ಟೆಲಿಫೋನ್ ಅಂದರೆ ಯಾವುದೋ ಒಂದು ಸಾಕಾರ ಮನೆಯಲ್ಲಿ ಇರ್ತಾ ಇತ್ತು. ಅಂತಹ ಒಂದು ಪರಿಸ್ಥಿತಿಯಲ್ಲಿದ್ದ ಒಂದು ಈ ದೇಶವನ್ನು ಕಾಂಗ್ರೆಸ್ ಪಕ್ಷ ಒಂದು ಅಧಿಕಾರಕ್ಕೆ ತಂದು ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಈಗ ಒಂದು ಗೌರವ ಸ್ಥಾನವನ್ನು ಒಂದು ಉನ್ನತವಾದ ಒಂದು ಪ್ರಕ್ರಿಯೆಯನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಿದೆ. ಅದೇ ರೀತಿ ಇವತ್ತು ನಮ್ಮ ಈ ದೇಶದ ಪರಿಸ್ಥಿತಿ ನಮಗೆಲ್ಲ ಗೊತ್ತಿದೆ. ಇನ್ನು ಮಾಜಿ ಶಾಸಕ ಶಿವಾನಂದ ಮಾತನಾಡಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾದಳ ಎರಡು ಬಾರಿ ಗೆದ್ದಿರುವುದನ್ನ ಬಿಟ್ಟರೆ ಉಳಿದ ಎಲ್ಲ ಅವಧಿಯಲ್ಲೂ ಕಾಂಗ್ರೆಸ್ ಗೆದ್ದಿದೆ. ಸುಧಾಕರ್ ಬಿಜೆಪಿಗೆ ಹೋದ ಮೇಲೆ ಒಮ್ಮೆ ಮಾತ್ರ ಬಿಜೆಪಿ ಗೆದ್ದಿದೆ. ಜನರಿಗೆ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ್ರೆ ಯಾರಿಗೆ ಮಣೆ ಹಾಕಿ ಯಾರಿಗೆ ಕಣ್ಣಿಗೆ ಸುಣ್ಣ ಹಾಕ್ತಾರೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಈ ಬಾರಿಯೂ ಕಾಂಗ್ರೆಸ್ ಗೆಲ್ಲುತ್ತದೆ ಎಂದರು. ಅದನ್ನ ಕಡಿಮೆ ಮಾಡಬೇಕು ಅಂತ ಮಾಸ್ಕೋ ದೇಶದಿಂದ ಒಪ್ಪಂದ ಮಾಡಿ, ಅಮೆರಿಕ ದೇಶದಲ್ಲಿ ಒಪ್ಪಂದ ಮಾಡಿ, ಅನೇಕ ಫುಡ್ ಗ್ರೇನ್ಸ್ನ ತರಿಸಿ ಅಟ್ಲೀಸ್ಟ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಬೇಕು ಅಂತ ಇಂಡಸ್ಟ್ರಿಯಲೈಸೇಷನ್ ಮಾಡಿ ಬಡವರಿಗೆ ಕೆಲಸ ಕೊಡಬೇಕು ಅಂತ, ಈ ಗರೀಬಿ ಹಟಾವನ ಈ ಬಡತನನ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ಧ್ಯೇಯನ ತೆರೆದಿದ್ದು ಶ್ರೀಮತಿ ಇಂದಿರಾ ಗಾಂಧಿ. ಆ ಪಾಯಿಂಟ್ನ ತಗೊಂಡು ಇವಾಗೆಲ್ಲ ಹೊರಟೋಗಿದೆಯಾ? ಈಗ ಬಿಜೆಪಿಯವರು ತಗೊಳ್ಳಿ, ಬಿಜೆಪಿ ಅವರು ಏನೇನು ಮೊದಲು ಬಿಫೋರ್ ಎಲೆಕ್ಷನ್ ಏನೇನು ಅವ್ರ ಮ್ಯಾನಿಫೆಸ್ಟೊ, ಪ್ರತಿ ಅಕೌಂಟ್ 15 ಲಕ್ಷ, 2 ಕೋಟಿ 2 ಕೋಟಿ ಉದ್ಯೋಗ, ಇಂಡಸ್ಟ್ರಿಯಲೈಸೇಷನ್, ಸ್ಟಾರ್ಟ್ಅಪ್ ಏನೇನು ಅವ್ರದ್ದು ವೇರಿಯಸ್ ಸ್ಕೀಮ್ಸ್ ರಿಲೀಸ್ ಮಾಡಿದ್ರು. ಆದರೆ ಇಂಪ್ಲಿಮೆಂಟೇಷನ್ ಗ್ರೌಂಡ್ ರಿಯಾಲಿಟಿಯಲ್ಲಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಅನ್ನೋದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ತಗೊಂಡ್ರೆ ಈಗಲೂ ಕೂಡ ಬಡತನ ಮತ್ತು ಪಾವರ್ಟಿ ನಮ್ಮ ಕರ್ನಾಟಕದಲ್ಲಿ 29.5% ಇದೆ ಬಡತನ. ಇದು ಒಂದು ದೇಶಕ್ಕೆ ಹೋಗೋದಲ್ಲ. ಈಗ ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಸ್ವತಂತ್ರ ತರಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು, ಭಾರತೀಯರು, ಪ್ರತಿಯೊಬ್ಬ ಮನೆಗೊಬ್ಬ ಭಾರತೀಯನ್ನು ದುಡಿದು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ರು ಅಂತ ಅದು ಇತಿಹಾಸ ಇದೆ. ಕಾಂಗ್ರೆಸ್ನವರು ನಾವೇ ಮಾತ್ರ ತಂದಿದ್ದೀವಿ ಅಂತ ಎಲ್ಲರೂ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕಿ ಅನಸೂಯಮ್ಮ, ಕಿಸಾನ್ ಘಟಕದ ಅಧ್ಯಕ್ಷ ರಾಮಕೃಷ್ಣಪ್ಪ, ಕಾಂಗ್ರೆಸ್ ಮುಖಂಡ ವಿನೋದ್ ಕುಮಾರ್, ಮಾಜಿ ನಗರಸಭಾ ಸದಸ್ಯ ಲಕ್ಷ್ಮಣ್ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.